ಎಸ್ ನಮಸ್ಕಾರ ವೀಕ್ಷಕರೇ ವಿವಾದಾತ್ಮಕ ಪ್ರಶ್ನೆಗಳು ಸಮರ್ಪಕ ಉತ್ತರಗಳು ಉತ್ತರವೇ ಇಲ್ಲದಿರುವಂತಹ ಸಾವಿರ ಪ್ರಶ್ನೆಗಳು ಅದಕ್ಕೆ ಉತ್ತರವನ್ನ ಹುಡುಕುವ ಪ್ರಯತ್ನಗಳು ಇದುವೇ ನಿಮ್ಮ ಚಾನೆಲ್ ಲೈನ್ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಎ ಟು ಎದುರೇಟು ನಾನು ಆದಿತ್ಯ ಎಸ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಎಚ್ಡಿಪಿಐ ಪಕ್ಷದ ರಾಷ್ಟ್ರೀಯ ಸಮಿತಿಯ ಸದಸ್ಯರಾಗಿರುವಂತಹ ರಿಯಾಜ್ ಫರಂಗಿಪೇಟೆ ಅವರಿದ್ದಾರೆ ಸೋ ಬಹುಶಃ ರಿಯಾಜ್ ಫರಂಗಿಪೇಟೆ ಅಂತ ಹೇಳಿದಂತ ಸಂದರ್ಭ ಬಹಳಷ್ಟು ವಿಚಾರಗಳು ಬರುತ್ತೆ ಬಹಳಷ್ಟು ಪ್ರಶ್ನೆಗಳು ಉದ್ಭವವಾಗುತ್ತೆ ಬಹಳಷ್ಟು ವಿವಾದಗಳು ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ ಆದರೆ ಇದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಅವರು ಮಾಡಿದ್ರು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಹಾಗೆ ಬಾಕಿ ಉಳಿದಿರುವಂತದಿದೆ ಸೊ ಎಲ್ಲದಕ್ಕೂ ಕೂಡ ಉತ್ತರವನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನ ಇದು ಸೊ ರಿಯಾಜ್ ಅವರನ್ನ ಮೊದಲಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ರಿಯಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೇಗೆ ನಡೀತಾ ಇದೆ ಪಕ್ಷ ಸಂಘಟನೆ ಅದು ಜನರಿಂದ ಉತ್ತಮವಾದಂತಹ ಪ್ರತಿಕ್ರಿಯೆಗಳು ಬರ್ತಾ ಇದೆ ದಿನದಿಂದ ದಿನಕ್ಕೆ ಪಕ್ಷದ ಬೆಳವಣಿಗೆ ಬಹಳ ಉತ್ತಮವಾಗಿ ಬೆಳೀತಾ ಇದೆ ಭಾರತ ದೇಶದಾದ್ಯಂತ ಒಂದು ಬದಲಾವಣೆಯ ಒಂದು ನೈಜ ಪ್ರಜಾಪ್ರಭುತ್ವದಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ಒಂದು ರಾಜಕೀಯ ಪಕ್ಷವನ್ನು ಜನತೆ ಎದುರು ನೋಡ್ತಾ ಇದ್ದಾರೆ ಬಹುಶಃ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಒಂದು ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜನತೆಗೆ ತಲುಪಿಸಲಿಕ್ಕೆ ತುದಿಕಾಲಲ್ಲಿ ನಿಂತಿದೆ ಪಕ್ಷ ಬಹಳ ಉತ್ತಮವಾಗಿ ಬೆಳೀತಾ ಇದೆ ಎಸ್ ಪಂಚಾಯತ್ ಚುನಾವಣೆಯ ಸಂದರ್ಭ ಮೇ ಬಿ ಫಲಿತಾಂಶದ ಸಂದರ್ಭ ಬಹಳಷ್ಟು ಸದ್ದು ಮಾಡ್ತಾ ಇದ್ದೀರಿ ನೀವು ನಿಮ್ಮ ಪಕ್ಷ ಪಂಚಾಯತ್ ಚುನಾವಣೆ ಆದ ಬಳಿಕ ಈಗ ಕೊರೋನಾದ ಒಂದು ಮಹಾ ಸಂಕಷ್ಟದಲ್ಲಿ ನಾವಿದ್ದೇವೆ ಈಗ ಏನು ಮಾಡ್ತಾ ಇದೆ ನಿಮ್ಮ ಪಕ್ಷ ನಿಮ್ಮ ಸಂಘಟನೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕೊರೋನಾದ ಸಂದರ್ಭದಲ್ಲಿ ಕೊರೋನಾದ ಮೊದಲ ಅಲೆಯ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಚಟುವಟಿಕೆಯನ್ನು ಇಡೀ ದೇಶ ಅಂತ ಹೇಳಿದರೆ ತಪ್ಪಾಗಬಹುದು ಇಡೀ ಜಗತ್ತು ನೋಡಿದೆ ಎಸ್ ಡಿ ಪಿ ಐ ಭಾರತ ದೇಶದಲ್ಲಿ ಯಾವ ರೀತಿಯ ಸೇವೆಯನ್ನು ಮಾಡಿದೆ ಅಂತ ಹೇಳಿ ಕೊರೋನಾ ವಾರಿಯರ್ಸ್ ಆಗಿದ್ದುಕೊಂಡು ಗೌರವಯುತವಾದಂತಹ ಅಂತಿಮ ಸಂಸ್ಕಾರ ಅದೇ ರೀತಿ ಆಹಾರಕ್ಕೆ ತತ್ತರಿಸ್ತಾ ಇದ್ದಂತಹ ಜನತೆಗೆ ಬೇಕಾದಂತಹ ಆಹಾರ ಕಿಟ್ಗಳನ್ನು ಒದಗಿಸುವಂತಹ ಪ್ರಯತ್ನ ನಮ್ಮ ಮೆಡಿಕಲ್ ಟೀಮ್ಗಳು ಇಲ್ಲಿಂದ ಇತರ ಎಲ್ಲ ಪ್ರದೇಶಗಳಿಗೆ ಅವರ ಮೆಡಿಸಿನನ್ನು ತಲುಪಿಸುವಂತಹ ಪ್ರಕ್ರಿಯೆಗಳಿರಬಹುದು ಹೀಗೆ ಹತ್ತು ಹಲವಾರು ಕಾರ್ಯಚಟುವಟಿಕೆಗಳನ್ನು ನಮ್ಮದೇ ಆದಂತಹ ಆ್ಯಂಬುಲೆನ್ಸ್ನಲ್ಲಿ ಉಚಿತ ಸೇವೆಯನ್ನು ಕೂಡ ನೀಡಿದ್ದೇವೆ ಈ ಮೊದಲ ಅಲೆಯಲ್ಲಿ ನಾವು ಯಾವ ರೀತಿ ಕಾರ್ಯನಿರ್ವಹಿಸಿದ್ದೇವೆಯೋ ಅದೇ ರೀತಿ ಈ ಕೊರೋನಾದ ಎರಡನೇ ಅಲೆಯಲ್ಲೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿರಂತರವಾಗಿ ಜನರ ಸೇವೆಗೆ ಸಿದ್ಧವಾಗಿದೆ ಜಿಲ್ಲಾಡಳಿತದೊಂದಿಗೆ ಎಲ್ಲ ನೀತಿ ನಿಯಮಗಳೊಂದಿಗೆ ಕೈಜೋಡಿಸಿಕೊಂಡು ಜಿಲ್ಲಾಡಳಿತದೊಂದಿಗೂ ಕೂಡ ಸಹಕರಿಸಲಿಕ್ಕೆ ಎಸ್ ಡಿ ಪಿ ಐನ ಕೊರೋನಾ ವಾರಿಯರ್ಸ್ ಸಿದ್ಧವಾಗಿದ್ದಾರೆ ಎಸ್ ಓಕೆ ಎಸ್ ಡಿ ಪಿ ಐ ಅನ್ನುವಂಥದ್ದು ಒಂದು ರಾಜಕೀಯ ಪಕ್ಷ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಅದರದ್ದೇ ಆಗಿರುವಂಥ ಒಂದು ಸಿದ್ಧಾಂತ ಅನ್ನುವಂಥದ್ದು ಇರುತ್ತೆ ಸೊ ಎಸ್ ಡಿ ಪಿ ಐ ಅಂದರೆ ಏನು ಇದರ ಎಜೆಂಡಾ ಏನು ಜನರು ಯಾಕೆ ಇದನ್ನು ಆರಿಸಬೇಕು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಿದ್ಧಾಂತ ಏನು ಅಂತ ಹೇಳಿದರೆ ನಮ್ಮ ಘೋಷಣೆಯೇ ನಮ್ಮ ಸಿದ್ಧಾಂತವಾಗಿರ್ತದೆ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವು ಮುಕ್ತ ಸ್ವಾತಂತ್ರ್ಯ ಅನ್ನುವಂತಹ ಘೋಷಣೆಯನ್ನು ಇಟ್ಟುಕೊಂಡು ನಾವು ದೇಶದಾದ್ಯಂತ ಕಾರ್ಯಾಚರಿಸ್ತಾ ಇದ್ದೇವೆ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವು ಮುಕ್ತ ಸ್ವಾತಂತ್ರ್ಯ ಈ ಘೋಷಣೆಗಿರುವಂತಹ ಮೂಲ ಕಾರಣ ಏನು ಅಂತ ಹೇಳಿದರೆ ದೇಶದಲ್ಲಿ ವಿವಿಧ ಸಮಸ್ಯೆಗಳಿದೆ ಬಹಳಷ್ಟು ಸಮಸ್ಯೆಗಳನ್ನು ದೇಶ ಎದುರಿಸ್ತಾ ಇದೆ ಇಲ್ಲಿ ಆಳ್ವಿಕೆ ಮಾಡಿದಂತಹ ಎಲ್ಲ ರಾಜಕೀಯ ಪಕ್ಷಗಳನ್ನು ನಾವು ನೋಡಿದಾಗ ಅವರ ಆಳ್ವಿಕೆಯನ್ನು ನೋಡಿದಾಗ ಅವರು ಎರಡು ವಿಚಾರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅವರು ವಿಫಲರಾಗಿದ್ದಾರೆ ಈ ದೇಶದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಉದ್ಭವಿಸ್ತದೆ ಅಂತ ಹೇಳಿದರೆ ಅಥವಾ ದೇಶದಲ್ಲಿರುವಂತಹ ಸಮಸ್ಯೆಗಳನ್ನು ಪಟ್ಟಿ ಮಾಡುವುದಾದರೆ ಅದಕ್ಕೆ ಮೂಲ ಕಾರಣಗಳನ್ನು ಹುಡುಕ್ತಾ ಹೋದರೆ ಆ ಸಮಸ್ಯೆ ಯಾಕೆ ದೇಶದಲ್ಲಿ ಉದ್ಭವ ಆಗಿದೆ ಅಂತ ಹೇಳಿದರೆ ಒಂದೋ ಆ ಸಮಸ್ಯೆ ಭಯದ ಕಾರಣದಿಂದ ಉದ್ಭವ ಆಗಿರ್ತದೆ ಇಲ್ಲಾಂತ ಹೇಳಿದರೆ ಆ ಸಮಸ್ಯೆ ಹಸಿವಿನ ಕಾರಣದಿಂದ ಉದ್ಭವ ಆಗಿರ್ತದೆ ಆದ್ದರಿಂದ ಹಸಿವು ಮತ್ತು ಭಯ ಅನ್ನುವಂತಹ ಪದಗಳನ್ನು ದೇಶದಲ್ಲಿ ಇಲ್ಲದೆ ಮಾಡಿದರೆ ಎಲ್ಲರೂ ಬಹಳ ಸ್ವಾತಂತ್ರ್ಯವಾಗಿ ಬಹಳ ಯಾರದೇ ಭಯ ಇಲ್ಲದೆ ಜೀವಿಸುವಂತಹ ಒಂದು ವಾತಾವರಣ ನಿರ್ಮಾಣವಾದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರ ಆಹಾರದ ಭದ್ರತೆ ಮತ್ತು ಆಹಾರದ ಹಕ್ಕು ಲಭಿಸಿದರೆ ಈ ದೇಶ ಅತ್ಯಂತ ಸುಂದರವಾಗಿ ಸೌಂದರ್ಯಯುತವಾಗಿ ಶಾಂತಿಯುತವಾಗಿ ಮುಂದೆ ಸಾಗ್ತದೆ ಅನ್ನುವಂತಹ ಒಂದು ಕನಸು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಇದೆ ಈ ಕಾರಣಕ್ಕಾಗಿ ಜನತೆ ಈ ಪಕ್ಷವನ್ನು ಬೆಂಬಲಿಸಬೇಕಾಗ್ತದೆ ಅದರ ಜೊತೆಗೆ ಈ ದೇಶದ ಸಂವಿಧಾನ ಸಂವಿಧಾನ ಅಂತ ಹೇಳಿದರೆ ಭಾರತದ ಒಂದು ಅದು ಜೀವಾಳು ಅಂತ ಹೇಳ್ಬೋದು ಈ ಸಂವಿಧಾನವನ್ನು ಉಳಿಸ್ಲಿಕ್ಕೋಸ್ಕರ ಸಂವಿಧಾನವನ್ನು
ವಿರೂಪ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರುವಂತಹ ಕೆಲಸಗಳು ನಡೀತಾ ಇದೆ. ಸಂವಿಧಾನಕ್ಕೆ ವಿರುದ್ಧವಾಗಿರುವಂತಹ ಕೆಲವೊಂದು ತೀರ್ಮಾನಗಳು ನಮ್ಮ ಆಡಳಿತ ವ್ಯವಸ್ಥೆಯಿಂದ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಂವಿಧಾನವನ್ನು ಗಟ್ಟಿಗೊಳಿಸುವಂತಹ, ಅದೇ ರೀತಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳುವಾಗ ಜನರಿಗೆ ಅವರದೇ ಆದಂತಹ ಸ್ವಾತಂತ್ರ್ಯ ಇರ್ತದೆ, ಮಾಧ್ಯಮದವರಿಗೆ ಮಾಧ್ಯಮ ಸ್ವಾತಂತ್ರ್ಯ ಇರ್ತದೆ, ಅದೇ ರೀತಿ ಕೆಲವೊಂದು ಸಂಘಟನೆಗಳಿಗೆ ಅವರ ಸಂಘಟನಾತ್ಮಕವಾದಂತಹ ಸ್ವಾತಂತ್ರ್ಯ ಇರ್ತದೆ, ವಾಕ್ ಸ್ವಾತಂತ್ರ್ಯ ಇರ್ತದೆ. ಈ ಎಲ್ಲ ಸ್ವಾತಂತ್ರ್ಯದ ಸ್ವೇಚ್ಛೆಗಳನ್ನು ಯಥಾಪ್ರಕಾರವಾಗಿ ನೀಡುವಂತಹ ಒಂದು ವ್ಯವಸ್ಥೆ ಉಂಟಾಗಬೇಕು. ಅದಕ್ಕೋಸ್ಕರ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪರಿಶ್ರಮಿಸ್ತಾ ಇದೆ. ನಿರಂತರವಾಗಿ ಕಳೆದ 11 ವರ್ಷಗಳಿಂದಲೂ ಈ ಒಂದು ಪ್ರಯತ್ನದಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆ. ಖಂಡಿತವಾಗಿಯೂ SDPIಗೆ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳು ಲಭಿಸುತ್ತದೆ ಅನ್ನೋದರ ಮುನ್ಸೂಚನೆಯಾಗಿತ್ತು ಕಳೆದ ಬಾರಿ ನಡೆದಂತಹ ಗ್ರಾಮ ಪಂಚಾಯತ್ ಚುನಾವಣೆ. ಜನತೆ ಇವತ್ತು SDP ಅತ್ತ ದಾಪುಗಾಲು ಇಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ SDP ಬೆಳೆದು ಬರಲಿಕ್ಕಿದೆ ಅನ್ನುವಂತಹ ನಂಬಿಕೆ ನಮಗಿದೆ. ಅಲ್ಲ ರಿಯಾಜ್ ಅವರು, ನೀವು ಒಂದು ಮಾತನ್ನ ಹೇಳ್ತೀರಾ, ಹಸಿವು ಮುಕ್ತ ಮತ್ತು ಭಯ ಮುಕ್ತ ಅನ್ನುವಂಥ ಪ್ರಮುಖ ಎರಡು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ SDPI ಇದೆ ಅನ್ನುವಂಥದ್ದು. ಅದ್ರದ್ದೆಲ್ಲವನ್ನ ಕೂಡ ಬಿಟ್ಟು ಹೆಚ್ಚಾಗಿ ನೀವು ಹೆಸರು ಮಾಡುವಂಥದ್ದು ವಿವಾದಾತ್ಮಕ ಹೇಳಿಕೆಗಳಿಂದ, ಘರ್ಷಣೆಗಳಿಂದ, ಗಲಭೆಗಳಿಂದ ಈ ರೀತಿ ಹೆಸರು ಮಾಡ್ತಾರೆ ಅಂತ ನಿಮ್ಮ ಮೇಲೆ ಆರೋಪ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆದಿತ್ಯರವರೇ, ನೀವು ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ SDPIಯ 11 ವರ್ಷಗಳ ಕಾರ್ಯಚಟುವಟಿಕೆಯ ಬಗ್ಗೆ ನೀವು ಕನ್ನಡಿಸಬೇಕು. ನಿಮ್ಮ ಪ್ರಶ್ನೆ ಅಲ್ಲ, ಬಹಳಷ್ಟು ಮಾಧ್ಯಮಗಳ ಮತ್ತು ಸಾರ್ವಜನಿಕರ ಪ್ರಶ್ನೆ. ಯಾಕೆ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಡ್ತೇನೆ. ನೀವು ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ SDPIಯ 11 ವರ್ಷದ ಕಾರ್ಯಚಟುವಟಿಕೆಗಳ ಬಗ್ಗೆ ನೀವು ಕನ್ನಡಿಸಬೇಕು. ಕನ್ನಡಿಸಿದಂತಹ ಸಂದರ್ಭದಲ್ಲಿ 10 ಹಲವಾರು ಉತ್ತಮ ಕೆಲಸಗಳು, ಒಳ್ಳೆಯ ಕೆಲಸಗಳು SDPI ಮಾಡಿದ್ದು ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕೊರೋನಾದ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸ ಹೇಳ್ತೇನೆ. ಲೆಟ್ ಮಿ ಕಂಪ್ಲೀಟ್. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅದರ ಬಗ್ಗೆ ಪ್ರಚಾರವನ್ನು ನೀಡುವುದಿಲ್ಲ, ಯಾವುದೇ ಮಾಧ್ಯಮಗಳು ಅದರ ಬಗ್ಗೆ ಮಾತನಾಡುವುದಿಲ್ಲ. SDPI ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿದೆ, ಸಮಾಜಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡಿದೆ, ಎಲ್ಲೋ ಆದಂತಹ ಒಂದು ಕಾಂಟ್ರವರ್ಷಿಯಲ್ ಇಶ್ಯೂವನ್ನು ನಮ್ಮ ತಲೆಗೆ ಕಟ್ಟಿಕೊಂಡು ಅದನ್ನೇ ದಿನದ 24 ಗಂಟೆಯು ಚಾನೆಲ್ ಮೂಲಕ ತೋರಿಸಿ, ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದಕ್ಕೆ ಬೇಕಾಗಿ ಒಂದು IT ಸೆಲ್ನ ವಿಭಾಗ ಕೆಲಸ ಮಾಡಿ ಅವರು ಅದನ್ನು ಒಂದು ನೆಗೆಟಿವ್ ಪ್ರೊಪಗಂಡ ಮಾಡಿ ನಮ್ಮನ್ನು ಋಣಾತ್ಮಕವಾಗಿ ಜನತೆಗೆ ತೋರಿಸುವಂತಹ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆ ಕಾರಣಗಳಿಂದಾಗಿರ್ತದೆ SDPIಯ ಬಗ್ಗೆ ನೀವು ಹೇಳಿದಂತಹ ಪ್ರಶ್ನೆಗಳು ಮೂಡುವಂಥದ್ದು, ನೆಗೆಟಿವ್ ಆದಂತಹ ಅಗ್ರೆಸಿವ್. ಇದು ನಿಜವಾಗಿಯೂ SDPIಯ ಅಜೆಂಡಾ ಅಲ್ಲ, ಇದು ಸಂಘ ಪರಿವಾರ ಮಾಡುವಂತಹ ಒಂದು ಷಡ್ಯಂತ್ರದ ಕಾರಣದಿಂದಾಗಿ ಈ ರೀತಿಯೆಲ್ಲವೂ ನಡೀತಾ ಇದೆ ಅನ್ನೋದನ್ನು ಸಮಾಜ ಅರ್ಥ ಮಾಡಿಕೊಳ್ಬೇಕು. ಸಮಾಜ ಅರ್ಥ ಮಾಡ್ತಾ ಇದೆ, ಈಗ ಸಮಾಜಕ್ಕೆ ಅರ್ಥ ಆಗಿದೆ. SDPI ಏನು, SDPI ಯಾಕೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಎಷ್ಟೋ ಆರೋಪಗಳು ನಿಮ್ಮ ಮೇಲೆ ಬಂದಿದೆ, ನೀವು ಒಳ್ಳೆ ಕೆಲಸಗಳನ್ನು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಇದನ್ನು ಮೀರಿ ಕೆಲವೊಂದಿಷ್ಟು ವಿವಾದಗಳೇ ಸದ್ದು ಮಾಡ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರುವಂಥದ್ದು. ನಮ್ಮ ಮೇಲಿರುವಂತಹ ಆರೋಪಗಳೇನು ಅಂತ ಹೇಳಿದ್ರೆ, ಒಂದೇ ಒಂದು ಆರೋಪ ನಮ್ಮ ಮೇಲಿರುವಂತದ್ದು, ಸಂಘ ಪರಿವಾರದ ವಿರುದ್ಧ ಅತ್ಯಂತ ದೃಢವಾಗಿ, ಸ್ಥಿರವಾಗಿ, ಆತ್ಮಸ್ಥೈರ್ಯದೊಂದಿಗೆ ಅವರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ನಾವು ಹೇಳ್ತೇವಲ್ಲ, ಹೋರಾಟ ಅಂತ ಹೇಳಿದ್ರೆ ಎಲ್ಲ ವಿಧದ ಹೋರಾಟ, ಬೀದಿಗಿಳಿದು ಅವರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ, ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡ್ತೇವೆ, ಚುನಾವಣೆಯಲ್ಲಿ ಎದುರಿಸುವ ಮುಖಾಂತರ ಅವರನ್ನು ಹೋರಾಟ ಮಾಡ್ತೇವೆ. ಈ ರೀತಿ ಸಂಘ ಪರಿವಾರ ದೇಶದ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಯಾವೆಲ್ಲ ಪ್ರದೇಶದಲ್ಲಿ ಕೂತು ಅವರು ಷಡ್ಯಂತ್ರವನ್ನು ಮಾಡ್ತಾರೋ ಅದಕ್ಕೆ ಪ್ರತಿಯಾದಂತಹ ಒಂದು ಪ್ರತಿರೋಧದ ಮೂಲಕದ ಒಂದು ವ್ಯವಸ್ಥೆಯನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಾ ಇದೆ. ಆ ಕಾರಣಗಳಿಗೋಸ್ಕರ ಯಾರು ಸಂಘ ಪರಿವಾರ, ಈಗ ಈಗ ಭಾರತ ದೇಶದ ಸ್ಥಿತಿಯಾಗಿದೆ ಹೇಗೆ ಅಂತ ಹೇಳಿದರೆ, BJP ಅಥವಾ ಸಂಘ ಪರಿವಾರವನ್ನು ವಿರೋಧಿಸುವವರು ದೇಶದ್ರೋಹಿಗಳು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಆ ಕಾರಣದಿಂದಾಗಿ ಇವತ್ತು ನಮ್ಮ ಮೇಲೆ ಈ ಒಂದು ಲೇಬಲನ್ನು ಅಂಟಿಸಿಕೊಂಡು ಎಲ್ಲವೂ ಕೂಡ ಆ ರೀತಿ ಮುಂದುವರಿತಾ ಇದೆ. ಆದರೆ SDPIಯನ್ನು ಹತ್ತಿರದಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. SDPIಗೆ ಎಲ್ಲ ಕಾರ್ಯಯೋಜನೆಗಳನ್ನು, ನಮ್ಮ ಅಜೆಂಡಗಳನ್ನು, ನಮ್ಮ ಪಕ್ಷದ ಸಂವಿಧಾನವನ್ನು ತಿಳಿದುಕೊಂಡಾಗ SDPI ಈ ದೇಶಕ್ಕೆ ಎಷ್ಟು ಅನಿವಾರ್ಯ ಅನ್ನೋದು ಬಹಳ ಸುಲಭದಲ್ಲಿ ಅರ್ಥ ಮಾಡಲಿಕ್ಕೆ. ಅಲ್ಲ, ಬೇರೆ ಯಾವುದೇ ಪಕ್ಷಗಳಿಗೂ ಬರದಿರುವಂಥ ಹಣೆಪಟ್ಟಿಗಳು
ಬೇರೆ ಯಾವುದೇ ಪಕ್ಷದ ಒಂದು ಹೆಸರುಗಳು ಘರ್ಷಣೆಯಲ್ಲಿ ಬರೋದಿಲ್ಲ ಕೇವಲ ನಿಮ್ಮದೇ ಪಕ್ಷದ ಯಾಕೆ ಬರುತ್ತೆ ಆ ಹೆಸರುಗಳು ಯಾಕೆ ನಿಮ್ಮದೇ ಪಕ್ಷದ ಮೇಲೆ ಬೆರಳು ತೋರಿಸ್ತಾರೆ ಎಲ್ಲರು ಯಾಕೆ ಇದಕ್ಕೊಂದು ಕಾರಣ ಅನ್ನುವಂಥದ್ದು ಇರಬೇಕಲ್ಲ ಪ್ರತಿಯೊಂದು ರಾಜಕೀಯ ಪಕ್ಷದ ಮೇಲೂ ಕೂಡ ಆರೋಪಗಳಿವೆ ನಾನು ಸ್ಟ್ರೇಟ್ ಆಗಿ ಮಾತನಾಡುವಂಥ ವಿಚಾರ ಪ್ರತಿಯೊಂದು ರಾಜಕೀಯ ಪಕ್ಷದ ಮೇಲೂ ಆರೋಪಗಳು ಬರ್ತಾ ಇದೆ ಓಕೆ ಇನ್ನು ದೊಡ್ಡ ಆರೋಪ ಅನ್ನುವಂಥದ್ದು ಏನು ಅಂದ್ರೆ ಹಿಂದೂ ಕಾರ್ಯಕರ್ತರ ಕೆಲವೊಂದಿಷ್ಟು ಕೊಲೆಯಲ್ಲಿ ನಿಮ್ಮ ಸಂಘಟನೆ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ನಿಮ್ಮ ಪಕ್ಷದ ಕಾರ್ಯಕರ್ತರ ಹೆಸರು ಅನ್ನುವಂಥದ್ದು ಕೇಳಿ ಬಂದಿರುವಂಥದ್ದು ಇದಕ್ಕೆ ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತೀರಾ ನೀವು ನೋಡಿ ಕೊಲೆ ಅನ್ನುವಂಥದ್ದು ಒಂದು ಕ್ರೈಮ್ ಅದನ್ನ ಯಾರು ಕೂಡ ಸಮರ್ಥಿಸಲಿಕ್ಕೆ ಸಾಧ್ಯ ಇಲ್ಲ ಕೊಲೆಗಳು ಈ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ನಡೀತಾ ಇರ್ತದೆ ಈಗ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಯಾರಾದರೂ ಒಬ್ಬ ಹಿಂದೂ ತೀರಿಕೊಂಡ ಅಂತ ಹೇಳಿದ್ರೆ ಅದನ್ನ ಎಸ್ಡಿಪಿಯ ತಲೆಗೆ ಕಟ್ಟುವಂತದ್ದು ಎಸ್ಡಿಪಿಯ ಕಾರ್ಯಕರ್ತರು ಮಾಡಿದ ಅನ್ನುವಂತದ್ದು ಇಲ್ಲಿರುವಂತ ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯೂ ಕೂಡ ಸೂಕ್ತ ತನಿಖೆಯನ್ನ ನಡೆಸದೆ ನೀವು ನೋಡಿದಿರಲ್ಲ ಶಿವಮೊಗ್ಗದಲ್ಲಿ ನಡೆದಂತಹ ಗಲಟೆಯಲ್ಲಿ ಮಂಜುನಾಥ ಅನ್ನುವಂತಹ ವ್ಯಕ್ತಿಯ ಕೊಲೆ ಆಯಿತು ಈ ಆ ಕೂಡಲೇ ಇಡೀ ಮಾಧ್ಯಮಗಳು ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಬೊಬ್ಬಿಟ್ರು ಎಸ್ಡಿಪಿ ಅವರು ಕೊಲೆ ಮಾಡಿದ್ರು ಅಂತ ಹೇಳಿ ನಂತರ ತನಿಖೆಯಿಂದ ಗೊತ್ತಾಗ್ತದೆ ಅವರ ಫ್ಯಾಮಿಲಿ ಕಲಹದಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಕಾರ್ತಿಕ್ ಅನ್ನುವಂತಹ ಒಬ್ಬ ಯುವಕನ ಕೊಲೆ ಆಗ್ತದೆ ಆ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರು ಮಾಧ್ಯಮದ ಮುಂದೆ ಬಂದು ಬೊಬ್ಬಿಡ್ತಾರೆ ಎಸ್ಡಿಪಿ ಅವರು ಮಾಡಿದ್ದು ಹಾಗೆ ಹೀಗೆ ಹಿಂದುತ್ವ ಮತ್ತೊಂದು ಅದು ಇದು ಭಯೋತ್ಪಾದಕರು ಅಂತ ಹೇಳಿ ಎಲ್ಲ ಬೊಬ್ಬಿಡ್ತಾರೆ ನಂತರ ಗೊತ್ತಾಗ್ತದೆ ಕಾರ್ತಿಕ್ ನ ಅಕ್ಕನೇ ಏನೋ ಒಂದು ಅವರ ಫ್ಯಾಮಿಲಿ ಘರ್ಷಣೆ ಮುಖಾಂತರ ಏನೋ ಲವ್ ಅಫೇರ್ಸ್ ಇದ್ದು ಅದರ ಕೊಲೆ ನಡೀತದೆ ಪೊಲೀಸ್ ತನಿಖೆಯಿಂದ ಹೊರಬೀಳ್ತದೆ ಇಂತಹ ಅದೆಷ್ಟು ಪ್ರತಿ ಒಂದು ಶೋಭಾ ಕರಂದ್ಲಾಜೆ ಕೇಂದ್ರ ಸರ್ಕಾರಕ್ಕೆ ಮಾಡಿದಂತಹ ಆ ಒಂದು 21 ಕೊಲೆಗಳ ಪ್ರಕರಣದ ಆ ಒಂದು ಟೋಟಲ್ ಡೀಟೇಲ್ಸ್ ಅನ್ನು ನಾವು ಅವತ್ತು ಪಕ್ಷದ ವತಿಯಿಂದ ಬಿಡುಗಡೆ ಮಾಡಿದೆವು ಒಂದಕ್ಕೂ ಕೂಡ ಇದು ಸತ್ಯ ಇಲ್ಲ ಒಂದರಲ್ಲೂ ಕೂಡ ಸತ್ಯ ಇಲ್ಲ ಒಂದೊಂದು ತನಿಖೆಯಲ್ಲೂ ಕೂಡ ಶೋಭಾ ಹೇಳಿದಂತಹ ಅಥವಾ ಬಿಜೆಪಿಯ ವಕ್ತಾರರು ಹೇಳಿದಂತಹ ವಿಚಾರಕ್ಕೂ ಆ ಘಟನೆಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದವು ಅದನ್ನ ಪಕ್ಷ ಅಥವಾ ಒಂದು ಧರ್ಮದ ಆಧಾರದಲ್ಲಿ ನೋಡುವಂತದ್ದು ತಪ್ಪು ಪೊಲೀಸರಿಗೆ ಆ ಕೊಲೆಯ ಕಾರಣಗಳನ್ನು ಅಥವಾ ಅದರ ಸತ್ಯಾಂಶವನ್ನ ಕಂಡುಹಿಡಿಯಲಿಕ್ಕಿರುವಂತ ಅವಕಾಶವನ್ನ ಕೊಡಬೇಕು ಇಲ್ಲಿ ಸಂಘ ಪರಿವಾರದವರು ಅಥವಾ ಕರ್ನಾಟಕದ ಸರ್ಕಾರದಲ್ಲಿ ಇರುವಂತ ವ್ಯಕ್ತಿಗಳು ಅವಕಾಶವನ್ನ ನೀಡುತ್ತಾರೆ ಹಿಂದೆ ಪಕ್ಷದ ಕಾರ್ಯಕರ್ತರ ಹೆಸರು ಯಾಕೆ ಕೇಳಿ ಬರಬೇಕು ಅನ್ನುವಂತದ್ದು ನಮ್ಮ ಪಕ್ಷದ ಶಕ್ತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಹೆಸರು ಕೇಳಿ ಬಂತು ಪ್ರಶಾಂತ್ ಪೂಜಾರಿ ಹತ್ತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಹೆಸರು ಕೇಳಿ ಬಂತು ಇನ್ನು ಎಷ್ಟೋ ಹಿಂದೂ ಕಾರ್ಯಕರ್ತರ ಹತ್ತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಹೆಸರು ಯಾಕೆ ಕೇಳಿ ಬರಬೇಕು ಅನ್ನುವಂಥದ್ದು ಸಹಜವಾಗಿ ಪ್ರಬಲವಾಗಿರುವಂತಹ ಪಕ್ಷ ಎದುರಾಳಿ ಕಾಂಗ್ರೆಸ್ ಇದೆ ಸಹಜವಾಗಿ ಈಗ ಸಹಜವಾಗಿ ಈ ಸಂದರ್ಭದಲ್ಲಿ ಬರಲೇಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಬಿಜೆಪಿಯ ವಿರುದ್ಧ ಅಥವಾ ಸಂಘ ಪರಿವಾರದ ವಿರುದ್ಧ ಅತಿ ಹೆಚ್ಚಾಗಿ ಮಾತನಾಡುವವರು ನಾವು ನಾಳೆ ನಾಳೆ ಇದೆ ನಾವು ಮಾತನಾಡುವಂತಹ ಶೈಲಿಯಲ್ಲಿ ಆರ್ ಎಸ್ ಎಸ್ ಅನ್ನ ಮತ್ತು ಸಂಘ ಪರಿವಾರವನ್ನ ಕಾಂಗ್ರೆಸ್ನವರು ಈ ರೀತಿ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಉದಾಹರಣೆಗೆ ನಮ್ಮ ಶಾಸಕರಾದಂತಹ ಯು ಟಿ ಖಾದರ್ ರವರು ಸಂಘ ಪರಿವಾರದ ವಿರುದ್ಧ ಅಥವಾ ಆರ್ ಎಸ್ ಎಸ್ ನ ವಿರುದ್ಧ ನಾಳೆಯ ದಿನ ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ಎರಡು ದಿನ ಕಳೆದು ಇವರ ಮೇಲೆ ಕೂಡ ಇಂಥದ್ದೇ ಆರೋಪಗಳು ಬರಲಿಕ್ಕೆ ಶುರುವಾಗ್ತದೆ ಖಂಡಿತವಾಗಿ ಅಂತ ಆರೋಪಗಳು ಆ ರಿಸ್ಕ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ ಬಿಜೆಪಿಯನ್ನ ಮತ್ತು ಸಂಘ ಪರಿವಾರವನ್ನ ಬೊಟ್ಟು ಮಾಡಲಿಕ್ಕೆ ಇಲ್ಲಿರುವಂತಹ ಕಾಂಗ್ರೆಸ್ ಅಥವಾ ಜೆಡಿಎಸ್ ಪಕ್ಷಗಳು ತಯಾರಿಲ್ಲ ಆ ಕಾರಣಕ್ಕಾಗಿ ಅವರ ಮೇಲೆ ಆರೋಪಗಳು ಬರ್ತಾ ಇಲ್ಲ ನಾವು ಅದನ್ನ ಎದುರಿಸಲಿಕ್ಕೆ ತಯಾರಿದ್ದೇವೆ ಇದು ತಪ್ಪು ಬಿಜೆಪಿ ಸಂಘ ಪರಿವಾರದ ಆರ್ ಎಸ್ ಎಸ್ ನ ಈ ನಿಲುವು ತಪ್ಪು ಅಂತ ಹೇಳಿ ಬೊಟ್ಟು ಮಾಡ್ತೇವೆ ಆ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಈ ಆರೋಪಗಳು ಬರ್ತಾ ಇದೆ ಖಂಡಿತ ಓಕೆ ನೀವೀಗ ಇಲ್ಲಿ ಬೆಳೀತಾ ಇದ್ದೀರಾ ನಿಮ್ಮ ಬೆಳವಣಿಗೆಯನ್ನ ಸಹಿಸೋದಕ್ಕಾಗಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರುವಂತದ್ದು ಮೊನ್ನೆ ಕೇರಳದಲ್ಲಿ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತನ ಹತ್ಯೆಯಾಯಿತು ಅದರಲ್ಲೂ ಕೂಡ 8 ಜನ ಎಸ್ ಡಿ ಪಿ ಐ ಕಾರ್ಯಕರ್ತರನ್ನ ಬಂಧಿಸಿದ್ರು ಆರೋಪ ಕೇಳಿ ಬಂತು ಯಾಕೆ ಯಾಕೆ ಬಂತು ಕೇರಳದ ವಿಚಾರ ನಾವು ಮಾತನಾಡುವಂತಹ ಅವಶ್ಯಕತೆಯೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೇರಳ ಅನ್ನುವಂಥದ್ದು ಕೊಲೆ ರಾಜಕೀಯಕ್ಕೆ ಫೇಮಸ್ ಆದಂತಹ ಒಂದು ಇಶ್ಯೂ ಎಷ್ಟು 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 ನಾನು ಹೇಳ್ತೇನೆ ಕೇರಳದಲ್ಲಿ ಅದೊಂದು ಸರ್ವೆ ಸಾಮಾನ್ಯವಾಗಿ ಬಿಟ್ಟಿದೆ ಎಷ್ಟೋ ಮಂದಿಯನ್ನ ಬಿಜೆಪಿಯವರು ಎಷ್ಟೋ ಬೇರೆ ಪಕ್ಷದ ಕಾರ್ಯಕರ್ತರನ್ನ ಕೊಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಷ್ಟೋ ಮಂದಿ ಕಮ್ಯುನಿಸ್ಟ್ ಕಾರ್ಯಕರ್ತರನ್ನ ಕೊಂದಿದ್ದಾರೆ ಎಷ್ಟೋ ಮಂದಿ ಕಮ್ಯುನಿಸ್ಟ್ ಕಾರ್ಯಕರ್ತರು ಆ ಕಡೆ ಮುಸ್ಲಿಂ ಲೀಗ್ ನ ಕಾರ್ಯಕರ್ತರನ್ನ ಕೊಂದಿದ್ದಾರೆ ಕೇರಳದಲ್ಲಿ ಕೊಲೆ ರಾಜಕೀಯ ಅನ್ನುವಂಥದ್ದು ಸರ್ವೆ ಸಾಮಾನ್ಯವಾಗಿ ಬಿಟ್ಟಿರುವಂತಹ ಕೇರಳ ಮತ್ತು ಬಿಹಾರವನ್ನ ಕಂಪೇರ್ ಮಾಡಿದರೆ ಅದನ್ನ ನಾವು ಒಂದು ಚರ್ಚೆ ಮಾಡಿ ಒಂದು ಕನ್ಕ್ಲೂಡ್ ಗೆ ಬರುವಂತದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀವು ಕೊಲೆಯನ್ನ ಸಮರ್ಥನೆ ಮಾಡ್ತೀರಿ ನಾವು ಕೊಲೆಯನ್ನ ಸಮರ್ಥನೆ ಮಾಡುವುದಿಲ್ಲ ನಾವು ಅಂತ ಹೇಳಲ್ಲ ಭಾರತದ ಯಾವ ಪ್ರಜೆಯೂ ಕೂಡ ಕೊಲೆಯನ್ನ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಭಾರತದ ದಂಡ ಸಂಹಿತೆ ಅನ್ನುವಂಥದ್ದು ಇದೆ ಇಲ್ಲಿ ಕಾನೂನು ಇದೆ
ಆ ಕಾನೂನಿನ ಪ್ರಕಾರ ಅದು ಯಾರೇ ಆಗಲಿ ಎಸ್ಡಿಪಿ ಆಗಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಒಂದೇ ತೆರನಾದಂತ ಆ ಶಿಕ್ಷೆ ಕಾನೂನಿನ ಕುಣಿಕೆ ಒಳಗಡೆ ಅವರಿಗೆ ಆಗಬೇಕು ಅದು ಪೊಲೀಸ್ ಇಲಾಖೆ ಅದನ್ನ ಮಾಡ್ತದೆ ಮಾಡ್ತದೆ ಪೊಲೀಸ್ ಇಲಾಖೆ ಮೇಲೆ ನಿಮಗೆ ನಂಬಿಕೆ ಇದೆ ನಂಬಿಕೆ ಇದೆ ಕರ್ನಾಟಕಕ್ಕೆ ಬರುವಾಗ ಯಾಕೆ ನೀವು ಪೊಲೀಸ್ ಇಲಾಖೆಯನ್ನ ಸಂಶಯ ಪಡ್ತೀರಾ ಪೊಲೀಸ್ ಇಲಾಖೆಗೆ ಪೊಟ್ಟು ತೋರಿಸ್ತೀರಾ ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡ್ತೀರಾ ಯಾಕೆ ಕರ್ನಾಟಕದ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲಿ ಅವರು ಮಾಡಿದಂತ ನಿಲುವುಗಳೇನು ಅವರಿಗೆ ಕ್ಲಿಯರ್ ಆದಂತ ಸಾಕ್ಷಿ ಇದೆ ಕಾಂಗ್ರೆಸ್ ಪಕ್ಷದ ಹುನ್ನಾರದಿಂದಾಗಿ ಕಾಂಗ್ರೆಸ್ನ ಎರಡು ಬಣಗಳ ಆ ಒಂದು ರಾಜಕೀಯದಿಂದಾಗಿ ಅವರ ಷಡ್ಯಂತ್ರದಿಂದಾಗಿ ಇಂತಹ ಒಂದು ಗಲಭೆ ನಡೆದಿದೆ ಅನ್ನುವಂತ ಸಂಪೂರ್ಣವಾದಂತ ವರದಿ ಇದೆ ಆದರೆ ರಾಜಕೀಯ ಒತ್ತಡಕ್ಕೆ ಮಣಿದು ಎಸ್ಡಿಪಿಐ ತಲೆಗೆ ಕಟ್ಟಿ ಎಸ್ಡಿಪಿಐ ಯುವಕರನ್ನು ಬಂಧನದಲ್ಲಿಟ್ಟು ಅವರ ಮೇಲೆ ಯುಎಪಿಐ ಅನ್ನು ಅಳವಡಿಸುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತದೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯ ಬಗ್ಗೆ ಯಾವ ರೀತಿ ಕರ್ನಾಟಕ ಪೊಲೀಸ್ ಇಲಾಖೆಯ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಳ್ಳುವಂಥದ್ದು ಇಲ್ಲಿಯ ಸರ್ಕಾರ ಬಿಜೆಪಿ ಸರ್ಕಾರದ ಆ ಒಂದು ಅವರು ಹೇಳಿದ ರೀತಿಯಲ್ಲಿ ಇವರು ಕುಣಿತಾ ಇದ್ದಾರೆ ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ಅವರನ್ನು ನಂಬಿಕೆ ಇಡುವಂತದ್ದು ಉದಾಹರಣೆಗೆ ಬೆಳ್ತಂಗಡಿಯ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಘೋಷಣೆಯ ಆ ಒಂದು ಇಶ್ಯೂವನ್ನು ಇಟ್ಕೊಳ್ಳಿ ಬಹಳ ಸ್ಪಷ್ಟತೆ ಇದೆ ಅದರಲ್ಲಿ ಆದರೂ ಕೂಡ ಇಲ್ಲಿಯ ಶಾಸಕರು ಮತ್ತು ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಅಮಾಯಕ ಮುಸ್ಲಿಂ ಯುವಕರನ್ನು ಜೈಲಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಅವರನ್ನ ನಾಲ್ಕು ತಿಂಗಳುಗಳ ಕಾಲ ಬಂಧನದಲ್ಲಿಡುವಂತಹ ಸೆಡಿಷನ್ ಕೇಸ್ ಅನ್ನು ಅವರ ಮೇಲೆ ದಾಖಲಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿಯ ಪೊಲೀಸ್ ಇಲಾಖೆಗೆ ಒಂದು ಪ್ರಕರಣವನ್ನ ಯಾವ ರೀತಿ ಕೈಗೆತ್ತಿಕೊಳ್ಳಬೇಕು ಅದನ್ನ ಯಾವ ರೀತಿ ತನಿಖೆ ಮಾಡಬೇಕು ಅಂತ ಹೇಳುವಂತ ಪರಿಜ್ಞಾನ ಇಲ್ವಾ ಯಾಕೆ ಕ್ಲಿಯರ್ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಆ ಪ್ರಕರಣ ನಡೆದು ರಾತ್ರೋರಾತ್ರಿ ಆ ಯುವಕರನ್ನ ಅವರನ್ನ ಮನೆಯಿಂದ ಎತ್ತಾಕೊಂಡು ಬಂದು ಅವರನ್ನ ಜೈಲಿಗೆ ಕಳಿಸಲಾಗ್ತದೆ ಕೇವಲ ಆರೋಪದ ಮೇಲೆ ಅದೇ ಆರೋಪ ಎರಡು ದಿನ ಬಿಟ್ಟು ಸಂಘ ಪರಿವಾರದ ಮೇಲೆ ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದು ವಿಡಿಯೋ ವೈರಲ್ ಆದಾಗ ಪೊಲೀಸರು ಯಾಕೆ ಆ ಧೈರ್ಯವನ್ನು ತೋರಿಸುವುದಿಲ್ಲ ರಾತ್ರೋರಾತ್ರಿ ಹೋಗಿ ಆ ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿ ಅವರನ್ನು ಜೈಲಿಗೆ ಕಳಿಸುವಂತ ಕೆಲಸವನ್ನು ಯಾಕೆ ಮಾಡುವುದಿಲ್ಲ ಅಲ್ಲಿರುವಂತವರು ಎಲ್ಲರೂ ಹೇಳ್ತಾರೆ ಎಸ್ಡಿಪಿಐ ಕಾರ್ಯಕರ್ತರು ಜಿಂದಾಬಾದ್ ಅನ್ನ ಕೂಗಿದ್ರು ಅನ್ನುವಂಥದ್ದು ಕೆಲವೊಂದು ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತ ಕೆಲವರು ಹೇಳ್ತಾರೆ ಕೆಲವು ಮಾಧ್ಯಮಗಳು ಕೂಡ ಇದನ್ನ ರಿಪೋರ್ಟ್ ಮಾಡಿದೆ ಬಿಜೆಪಿಗರು ಹೇಳಿದ್ದಾರೆ ಅಂತ ಹೇಳುವಂತದ್ದನ್ನು ಕೂಡ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡಿದೆ ಪೊಲೀಸ್ ಇಲಾಖೆಯ ಕೈಯಲ್ಲೂ ಕೂಡ ಅದರ ಒರಿಜಿನಲ್ ಸಿಡಿ ಇದೆ ಬಿಜೆಪಿ ಅವರು ಕೂಡ ಆ ಒಂದು ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಹೇಳಿ ಈ ಪ್ರಕರಣದ ವಿಡಿಯೋ ಸಿಡಿಯನ್ನು ಕೂಡ ಪೊಲೀಸರು ಅದರ ಸತ್ಯಾಸತ್ಯನ ಪರಿಶೀಲನೆ ಮಾಡುವಂತಹ ಆ ಒಂದು ತಂತ್ರಜ್ಞಾನದಲ್ಲಿ ಹಾಕಿ ನೋಡಿದ್ದಾರೆ ಅದರಲ್ಲೂ ಕೂಡ ಸ್ಪಷ್ಟತೆ ಇದ್ದು ಕೂಡ ಯಾಕೆ ಅವರನ್ನ ಬಂಧಿಸಿಲ್ಲ ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಾಗಿಲ್ಲ ಅಲ್ಲ ಅಲ್ಲ ನಿಮ್ಗೆ ಯಾರು ಹೇಳಿದ್ರು ಇದನ್ನ ನಮಗೆ ಅದರ ಬಗ್ಗೆ ಮಾಹಿತಿ ಇದೆ ಅಲ್ಲ ನಿಮ್ಮ ಮಾಹಿತಿಯನ್ನ ಯಾವ ರೀತಿ ನಂಬಬೇಕು ನಮ್ಮ ಮಾಹಿತಿ ಇದೆ ಪೊಲೀಸ್ ಇಲಾಖೆಯಲ್ಲಿ ಈಗಲೂ ಕೂಡ ನೀವು ಮಾಧ್ಯಮದ ವಕ್ತಾರರು ನಾನು ಹೇಳ್ತೇನೆ ಬೆಳ್ತಂಗಡಿ ಇಶ್ಯೂನ ಬಗ್ಗೆ ಸಮಗ್ರವಾದಂತಹ ಒಂದು ತನಿಖೆ ಅಥವಾ ನಿಮ್ಮ ಮಾಧ್ಯಮದ ಮುಖಾಂತರ ಅದರ ಒಂದು ಪರಿಶೀಲನೆಯನ್ನು ನಡೆಸಿ ಈ ನಾನು ಹೇಳಿದಂತಹ ಸತ್ಯ ನಿಮಗೂ ಕೂಡ ಸಿಗ್ತದೆ ಓಕೆ ಓಕೆ ರಿಯಾಜ್ ಅವರೇ ನಿಮ್ಮ ಪಾಯಿಂಟ್ ಅನ್ನು ಒಪ್ಪಿಕೊಳ್ಳೋಣ ನಾವು ಈಗ ಹಿಂದೂ ಕಾರ್ಯಕರ್ತರ ಕೊಲೆಯಲ್ಲಿ ಅರೆಸ್ಟ್ ಆದವರು ಅದಕ್ಕೆ ತಕ್ಕ ಹಾಗೆ ಒಂದು ತನಿಖೆ ಅನ್ನುವಂತ ಆಗಬೇಕು ಆಮೇಲೆ ನಾವು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿ ಈ ಒಂದು ವಿಚಾರದಲ್ಲಿ ಜಿಂದಾಬಾದ್ ಕೂಗಿರುವಂತ ವಿಚಾರದಲ್ಲೂ ಕೂಡ ನೀವು ಯಾಕೆ ಆ ತಾಳ್ಮೆಯನ್ನು ವಹಿಸಿಕೊಳ್ಳಿಲ್ಲ ಅವರನ್ನ ರಿಲೀಸ್ ಮಾಡಲಿಲ್ಲ ಆದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತೀರ ಇದು ಘರ್ಷಣೆ ಅಲ್ವಾ ಇದು ಗಲಭೆ ಅಲ್ವಾ ನಮ್ಮ ಕಾನೂನಿನ ವ್ಯವಸ್ಥೆಯ ಮೇಲೆ ಇರುವಂತಹ ಒಂದು ಸಂದೇಹ ಅಲ್ವಾ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಪ್ರತಿಭಟನೆ ಮಾಡುವಂತಹ ಹಕ್ಕು ಇಲ್ವಾ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂತಹ ಹಕ್ಕು ಇಲ್ವಾ ಮುತ್ತಿಗೆ ಪೊಲೀಸರು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂತಹ ಹಕ್ಕು ಇಲ್ವಾ ಮುತ್ತಿಗೆ ಹಾಕಿರುವಂತದ್ದು ಸರಿ ಪೊಲೀಸರು ತನ್ನ ಕರ್ತವ್ಯ ಲೋಪವನ್ನ ತೋರ್ಪಡಿಸಿದ ಸಂದರ್ಭದಲ್ಲಿ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸರನ್ನ ಪ್ರಶ್ನೆ ಮಾಡುವಂತಹ ಹಕ್ಕಿದೆ ಪೊಲೀಸರನ್ನ ಅದೇ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದೇವೆ ನಾವು ಅಲ್ಲಿ ದಾಂಧಲೆಯನ್ನ ಮಾಡಲಿಲ್ಲ ದಾಂಧಲೆಯನ್ನು ಅಲ್ಲ ಮುತ್ತಿಗೆ ಹಾಕ್ತೀವಂತ ಬೆದರಿಕೆಯನ್ನ ಕೊಡುವಂತದ್ದು ಮೊದಲ ಇದು ಖಂಡಿತವಾಗಿಲ್ಲ ಮುತ್ತಿಗೆಯನ್ನ ಹಾಕಿದ್ದೇವೆ ಅದೇ ಕೇಳ್ತಾ ಇರುವಂತದ್ದು ಯಾರಿಗೂ ಇಲ್ಲದಿರುವಂತ ಸಮಸ್ಯೆ ಕೇವಲ ಎಸ್ಡಿಪಿಐ ಪಕ್ಷಕ್ಕೆ ಮಾತ್ರ ಯಾಕೆ ಇದೆ ಅಂತ ಅದು ಪೊಲೀಸ್ ಇಲಾಖೆಯೊಂದಿಗೆ ನಾವು ಕೇಳಬೇಕಾದಂತಹ ಪ್ರಶ್ನೆ ಯಾಕೆ ಎಸ್ಡಿಪಿಐನ ನೀವು ಇಷ್ಟೊಂದು ಸಂಶಯಾಸ್ಪದವಾಗಿ ನೋಡ್ತೀರಾ ಎಸ್ಡಿಪಿಐ ಕೂಡ ಚುನಾವಣಾ ಆಯೋಗದಲ್ಲಿ ನೋಂದಾವಣೆ ಆದಂತಹ ಒಂದು ಪಕ್ಷ ಆದ್ದರಿಂದ ಯಾಕೆ ಇತರ ಪಕ್ಷಗಳ ರೀತಿಯಲ್ಲಿ ನೀವು ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆಯೊಂದಿಗೆ ಕೇಳಬೇಕು ಪೊಲೀಸರಿಗೆ ಯಾಕೆ ನಮ್ಮ ಮೇಲೆ ಸಂಶಯ ಅನ್ನುವಂಥದ್ದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕಾಗಿದೆ ನಾವು ಇವತ್ತಿಗೂ ಕೂಡ ಭಾರತದ ಸಂವಿಧಾನದ ನಿಯಮಗಳ ಪ್ರಕಾರ ಈ ದೇಶದ ಕಾನೂನನ್ನು ಗೌರವಿಸಿಕೊಂಡು ಪ್ರತಿಯೊಂದರಲ್ಲೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಮುಂದೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರಿಗೆ ನಮ್ಮ ಮೇಲೆ ಇರುವಂತಹ ಸಂಶಯಗಳೇನು ನಾವು ದಿನನಿತ್ಯ ಪೊಲೀಸ್ ಸ್ಟೇಷನ್ಗೆ ಓಡಾಡುವಂತಹ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿ ಇರುವಂತಹ ವ್ಯಕ್ತಿಗಳು ನಮ್ಮನ್ನು ತನಿಖೆಗೆ ಕರೆದಂತಹ ಸಂದರ್ಭದಲ್ಲಿ ಸಹಕಾರವನ್ನು ನೀಡುವಂತಹ ವ್ಯಕ್ತಿಗಳು ಅದರ ಅದೆಲ್ಲವನ್ನ ಬಿಟ್ಟು ಈಗಿನ ತಂತ್ರಜ್ಞಾನ
ಎಷ್ಟು ಉತ್ತಮವಾಗಿದೆ ಅಂತ ಹೇಳಿದ್ರೆ ಯಾರು ಕೂಡ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಂತಹ ತಂತ್ರಜ್ಞಾನಗಳು ಇವರ ಬಳಿ ಇರುವಾಗ ಇವರು ಯಾಕೆ ಒತ್ತಡಕ್ಕೆ ಮಣಿಬೇಕು ಆ ಸಂದರ್ಭದಲ್ಲಿ ನಾವು ಮುತ್ತಿಗೆಯನ್ನು ಹಾಕಬೇಕಾಗುತ್ತದೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಸಂವಿಧಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಯಾವ ರೀತಿಯ ಹೋರಾಟಗಳೆಲ್ಲ ಇದೆ ಅವೆಲ್ಲವನ್ನು ಕೂಡ ಮಾಡಲೇಬೇಕಾಗುತ್ತದೆ ಓಕೆ ರಿಯಾಜ್ ಅವರೇ ನನ್ನ ಪ್ರಶ್ನೆ ಬಹಳ ಸರಳವಾಗಿರುವಂತದ್ದು ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ಖಂಡಿತವಾಗಿ ಕಾನೂನಿನ ಮೇಲೆ ನಂಬಿಕೆ ಇದೆ ಖಂಡಿತವಾಗಿ ತನಿಖೆಯಾಗಿ ಒಂದು ಪ್ರಕರಣದ ಅಂತಿಮ ತೀರ್ಪು ಅನ್ನುವಂತದ್ದು ಬರುತ್ತೆ ಯಾರು ತಪ್ಪಿತಸ್ಥರು ಯಾರು ನಿಜವಾಗ್ಲೂ ಕೂಡ ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಲಿಲ್ಲ ಅನ್ನುವಂತದ್ದು ಅಲ್ಲಿವರೆಗೂ ಕೂಡ ಕಾಯುವಂತ ತಾಳ್ಮೆ ನಿಮ್ಮಲ್ಲಿಲ್ಲ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಿದ್ದೀರಾ ನೀವು ನಿಮಗೆ ಸಂವಿಧಾನದ ಮೇಲೆ ಗೌರವ ಇಲ್ವಾ ಅಲ್ಲ ಸೆಡಿಷನ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ ನಂತರ ತನಿಖೆನ ಅಥವಾ ತನಿಖೆ ಮಾಡಿ ನಂತರ ಎಫ್ಐಆರ್ ದಾಖಲಿಸಬೇಕಾ ಭಾರತದ ಕಾನೂನು ಏನು ಹೇಳ್ತದೆ ಭಾರತದ ದಂಡ ಸಂಹಿತೆಗಳು ಏನು ಹೇಳ್ತದೆ ಇಲ್ಲಿ 100 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ಹೇಳಿ ಬರ್ತಿದೆ ಇಲ್ಲಿ ಬಹಳಷ್ಟು ಅವಕಾಶಗಳಿದೆ ನೋಡಿ ಯಾವುದೇ ಸಂಘಟನೆಯ ಮೇಲೆ ಯಾವುದೇ ವ್ಯಕ್ತಿಯ ಮೇಲೆ ದೂರುಗಳು ಬಂದ್ರೆ ಆ ದೂರುಗಳ ಅಂಶವನ್ನ ಪರಿಗಣಿಸಿಕೊಂಡು ಇವರು ಒಂದು ಎನ್ಸಿ ಅನ್ನು ನೀಡಬಹುದು ಎನ್ಸಿ ಅನ್ನು ನೀಡಿ ಅದರ ಬಗ್ಗೆ ಪರಿಶೀಲನೆಯನ್ನ ಮಾಡಬಹುದು ಅದರ ತನಿಖೆ ಎಲ್ಲ ಮುಗಿದ ನಂತರ ಅವರಿಗೆ ಒಂದು ಕ್ರೈಮ್ ಆಫ್ ಆಫೆನ್ಸ್ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ನಂತರ ಎಫ್ಐಆರ್ ದಾಖಲಿಸಬಹುದು ಇದು ಘಟನೆ ಮಧ್ಯಾಹ್ನದ ಹೊತ್ತಿಗೆ ನಡೆಯುತ್ತದೆ ಸಾಯಂಕಾಲದ ಹೊತ್ತಿಗೆ ಎಫ್ಐಆರ್ ಅನ್ನು ದಾಖಲಿಸ್ತಾರೆ ಮಧ್ಯರಾತ್ರಿಗೆ ಬಂದು ಅವರನ್ನು ಅರೆಸ್ಟ್ ಮಾಡಿ ಕೊಂಡು ಹೋಗ್ತಾರೆ ಯಾಕೆ ಇಷ್ಟು ಅವಸರ ನಮಗೆ ಇರಬೇಕಾದಂತಹ ತಾಳ್ಮೆ ಇಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಇರಬೇಕಲ್ವಾ ಅವರು ಆ ಸೂಕ್ಷ್ಮತೆಯನ್ನು ಪಾಲಿಸಿ ನಿಮ್ಮ ಪ್ರಕಾರ ತನಿಖೆಯನ್ನು ಮಾಡಿ ಅವರಿಗೆ ಪ್ರೂವ್ ಆದ್ರೆ ಅವರು ಏನ್ ಬೇಕಾದ್ರೂ ಮಾಡಬಹುದು ನಾವು ಅದರಲ್ಲಿ ಅಲ್ಲ ನಿಮ್ಮ ಪ್ರಕಾರ ಹಾಗಾದ್ರೆ ಅಂತ ಒಂದು ಘಟನೆಯಾದಂತ ಸಂದರ್ಭ ಪೊಲೀಸ್ ಇಲಾಖೆ ಏನ್ ಮಾಡಬೇಕಿತ್ತು ಹಾಗಾದ್ರೆ ಸುಮ್ಮನೆ ಕೂತ್ಕೋಬೇಕಿತ್ತು ಅಂತ ಹೇಳಿ ಇಲ್ಲ ಅದರ ತನಿಖೆಯನ್ನು ಮಾಡಬೇಕಿತ್ತು ಯಾರು ಆ ಪ್ರದೇಶದಲ್ಲಿ ಇದ್ರು ಅದರ ವಿಡಿಯೋಸ್ ಏನು ವಿಜುವಲ್ಸ್ ಏನು ಯಾವರು ಯಾವ ಮಾಧ್ಯಮದವರು ಅದನ್ನ ಫಸ್ಟ್ಗೆ ರಿಲೀಸ್ ಮಾಡಿದ್ದಾರೆ ಆ ಮಾಧ್ಯಮದ ವರದಿಗಾರರನ್ನ ಕರೆದು ಎಂಕ್ವೈರಿ ಮಾಡಬೇಕಿತ್ತು ಅವರಲ್ಲಿರುವಂತಹ ದಾಖಲೆಗಳನ್ನು ವಶ ಮಾಡಬೇಕಿತ್ತು ಯಾವುದು ಮಾಡಿಲ್ಲ ಯಾಕೆ ಇಷ್ಟೊಂದು ಅರ್ಜೆನ್ಸಿ ಇಷ್ಟು ಅರ್ಜೆನ್ಸಿ ಏನಂತ ಹೇಳಿದರೆ ಅದು ಒತ್ತಡ ಅವರು ಒಂದು 2-3 ದಿನ ಟೈಮ್ ತಗೊಂಡು ನಮ್ಮ ನಾಯಕರುಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನ ತನಿಖೆ ಮಾಡಿ ವಿಚಾರಣೆ ಮಾಡಿ ನಂತರ ಪ್ರೂವ್ ಆಗಿದೆ ಇಂತಹ ಘಟನೆಯಲ್ಲಿ ಇಂಥವರು ಪ್ರೂವ್ ಆಗಿದೆ ಅಂತ ಕೆಲವೊಂದು ಪ್ರಕರಣಗಳಲ್ಲಿ ಈ ರೀತಿಯ ತನಿಖೆಗಳು ನಡೆದಿದೆ ನಾವು ಕೂಡ ಸಹಕಾರವನ್ನು ನೀಡಿದ್ದೇವೆ ನಮ್ಮ ಕಾರ್ಯಕರ್ತರು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಪೊಲೀಸರಿಗೆ ಹಸ್ತಾಂತರವನ್ನ ಮಾಡಿದ್ದೇವೆ ತಪ್ಪು ಮಾಡಿದರೆ ತಗೊಳ್ಳಿ ಅಂತ ಹೇಳಿ ಇಂತಹ ಒಂದು ವ್ಯವಸ್ಥೆ ಇರುವಾಗ ಇಂತಹ ಒಂದು ಅರ್ಜೆನ್ಸಿ ಮಾಡುವಂತಹ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ನಾವು ನಮ್ಮ ಹೋರಾಟಗಳನ್ನು ಜಾರಿಯಲ್ಲಿ ಇಡಬೇಕಾಗುತ್ತೆ ಓಕೆ ಒಂದು ವಿಚಾರವನ್ನ ನೀವು ಹೇಳ್ತಾ ಇದ್ರಿ ಪದೇ ಪದೇ ಎಸ್ಡಿಪಿಐ ಮೇಲೆ ಗೂಬೆ ಕೂಡಿಸಲಾಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಮಾತಿನ ಒಂದು ಅರ್ಥ ಖಂಡಿತವಾಗಿ ಇದರ ಹಿನ್ನೆಲೆಯನ್ನು ನಾವು ಮಾತಾಡಿಕೊಂಡು ಹೋಗುವ ಸಂದರ್ಭ ಸಾಕಷ್ಟು ಜನ ಹೇಳ್ತಾರೆ ಹಿಂದೆ ಒಂದು ಸಂಘಟನೆ ಇತ್ತು KFD ಅನ್ನುವಂಥ ಒಂದು ಸಂಘಟನೆ ಸೆಮಿ ಅನ್ನುವಂಥದ್ದು ಸಂಘಟನೆ ಇದು ನಿಷೇಧವಾದ ಬಳಿಕ ಅದರ ತದ್ರೂಪವೇ ಎಸ್ಡಿಪಿಐ PFI ಸಂಘಟನೆ ಅನ್ನುವಂಥ ಕೆಲವು ಮಾತುಗಳು ಕೇಳಿ ಬರುತ್ತೆ KFD ನಿಷೇಧವಾಗಲಿಲ್ಲ ಅದೇ KFD ಅನ್ನ ನಿಷೇಧ ವಿಲೀನವಾಗಿರುವವರೆಲ್ಲ ಬಂದು ಇದಕ್ಕೆ ಸೇರ್ಕೊಂಡಿದ್ದಾರೆ ಎಸ್ಡಿಪಿಐ ಹೌದು KFD ಅನ್ನುವಂಥದ್ದು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನೋಂದಾವಣೆ ಸಂಘ ಸಂಸ್ಥೆಗಳ ನೋಂದಾವಣೆ ಆಕ್ಟ್ ಪ್ರಕಾರ ನೋಂದಾಯಿಸಲ್ಪಟ್ಟಂತಹ ಒಂದು ಸಂಘಟನೆ ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅದು ನಂತರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಂಥದ್ದೇ ಆರೋಪಗಳು ಬಹಳಷ್ಟು ಕೇಳಿ ಬಂದಿತ್ತು ಇಲ್ಲ ಇಲ್ಲ ಅದನ್ನ ಸೇರಿಸಿಕೊಂಡೀಗ ಎಸ್ಡಿಪಿಐ PFI ಅನ್ನುವಂಥದ್ದು ಸಂಘಟನೆ ಯಾರಿಗೆ ಬೇಕಾದರೂ ಮಾಡಬಹುದು ಸಂಘಟನೆ ನಮ್ಮ ಕೆಲವೊಂದು ಕಾನೂನುಗಳಿದೆ ಸಂಘ ಸಂಸ್ಥೆಗಳ ನೋಂದಾವಣೆ ಆಕ್ಟ್ ಇದೆ ಆ ಆಕ್ಟ್ ಪ್ರಕಾರ ಯಾರು ಕೂಡ ಸಂಘಟನೆಯನ್ನು ಮಾಡಬಹುದು ಸಂಘಟನೆಗಳು ಬಹಳಷ್ಟು ಕಾರ್ಯಾಚರಿಸ್ತಾ ಇದೆ ಮತ್ತೆ ಅದಕ್ಕೆ ಯಾವ ಆರೋಪಗಳು ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗೆ ಬಿಜೆಪಿಯ ಸಮಿ ಅನ್ನುವಂಥ ಒಂದು ಸಂಘಟನೆಯ ಕೆಲವೊಂದು ಸಿಮಿ ಅನ್ನುವಂಥದ್ದು ಭಾರತದಲ್ಲಿ ಒಂದು ನಿಷೇಧಿತ ಸಂಘಟನೆ ಅದರ ಕೆಲವು ಅದಕ್ಕೂ ಪಾಪ್ಯುಲರ್ ಫ್ರಂಟ್ಗೂ ಯಾವುದೇ ಸಂಬಂಧಗಳಿಲ್ಲ ಸಿಮಿಗೂ ಪಾಪ್ಯುಲರ್ ಫ್ರಂಟ್ಗೂ ಯಾವುದೇ ಅಥವಾ SDPಗೆ ಯಾವುದೇ ಸಂಬಂಧಗಳು ಇಲ್ಲ ಆದರೆ ಒಂದು ನಿಷೇಧಿತ ಸಂಘಟನೆಯಲ್ಲಿ ಇದ್ದಂತಹ ಒಬ್ಬ ಕಾರ್ಯಕರ್ತ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಬಾರ್ದು ಕಾರ್ಯನಿರ್ವಹಿಸಬಾರ್ದು ಅನ್ನುವಂತಹ ಯಾವುದೇ ಪಾಲಿಸಿ ಅಥವಾ ಯಾವುದೇ ಕಾನೂನು ಭಾರತ ದೇಶದಲ್ಲಿ ಇಲ್ಲ ಹಾಗಾದ್ರೆ ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಇರಬಹುದು ಆದ್ರೆ ವಿಲೀನ ಅಥವಾ ಅದರ ತದ್ರೂಪ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ RSS ಭಾರತ ದೇಶದಲ್ಲಿ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಒಂದು 3 ಸಲ ಬ್ಯಾನ್ ಆಯಿತು ಆ ಸಂದರ್ಭದಲ್ಲಿ RSS ನಲ್ಲಿ ಇದ್ದಂತಹ ಹಲವಾರು ಕಾರ್ಯಕರ್ತರು ಬೇರೆ ಸಂಘಟನೆಗಳಲ್ಲಿ ಅಥವಾ ಬೇರೆ ಪಕ್ಷಗಳಲ್ಲಿ ಗುರುತಿಸಿಕೊಳ್ತಾ ಇದ್ರು ಯಾಕೆಂತ ಹೇಳಿದ್ರೆ ಇಲ್ಲಿಯ ಕಾನೂನಿನಲ್ಲಿ ಅವಕಾಶ ಇದೆ ಆ ಅವಕಾಶವನ್ನ ನಾವು ಬಳಸಬಾರದು ಅಂತ ಹೇಳುವಂಥದ್ದು ಅದು ಕಾನೂನಿಗೆ ವಿರೋಧ ಓಕೆ ಓಕೆ ರಿಯಾಜ್ ಅವರು ಓಕೆ ಇನ್ನು SDPI ಪಕ್ಷ ಅನ್ನುವಂಥದ್ದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ
ನಿಮಗೆ ಹಾಗೆ ಕಾಣ್ತದ? ಈ ಆರೋಪ ಸಾರ್ವಜನಿಕ ವಲಯದಲ್ಲಿ ಇರುವಂತದ್ದು, ನಾನು ಪದೇ ಪದೇ ಸ್ಪಷ್ಟಪಡಿಸ್ತಾ ಇದ್ದೇನೆ. ನೋಡಿ, 225 ಸೀಟ್ಗಳನ್ನ ಕರ್ನಾಟಕದಲ್ಲಿ ನಾವು ಗ್ರಾಮ ಪಂಚಾಯತ್ನಲ್ಲಿ ಗೆದ್ದುಕೊಂಡಿದ್ದೇವೆ. ಅದರಲ್ಲಿ ಸುಮಾರು 32ರಷ್ಟು ಸದಸ್ಯರು ಮುಸ್ಲಿಮೇತರ ಸಹೋದರರು. ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರತಕ್ಕಂತ ದೇವನೂರು ಪುಟ್ಟನಂಜಯ್ಯನವರು ಅವರು ಮುಸಲ್ಮಾನರಲ್ಲ. ಈಗ ಮೊನ್ನೆ ತಾನೇ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿರತಕ್ಕಂತ ಭಾಸ್ಕರ್ ಪ್ರಸಾದ್ ರವರು ಅವರು ಮುಸಲ್ಮಾನ ಅಲ್ಲ. ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫೋನ್ಸೋ ಫ್ರಾಂಕೋ ರವರು ಮುಸಲ್ಮಾನ ಅಲ್ಲ. ಎಷ್ಟೋ ಮಂದಿ ಮುಸ್ಲಿಮೇತರರು ಇರುವಂತಹ ಸಂದರ್ಭಗಳಲ್ಲಿ ಮುಸಲ್ಮಾನರ ಪಕ್ಷ ಹೇಗೆ ಆಗ್ತದೆ? ಅಥವಾ ನಮ್ಮ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಮಾತ್ರ ಸದಸ್ಯತ್ವವನ್ನು ನೀಡುವುದು ಅಂತ ಹೇಳಿ ಬರೆದಿಲ್ಲ. 18 ವರ್ಷ ತುಂಬಿದಂತಹ ಯಾವುದೇ ಭಾರತೀಯನಿಗೂ ಕೂಡ ಎಸ್ ಡಿ ಪಿ ಐ ಸದಸ್ಯತ್ವವನ್ನು ಪಡೆಯಲಿಕ್ಕೆ ಅವಕಾಶ. ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಪಕ್ಷ ಖಂಡಿತವಾಗಿಯೂ ಅಲ್ಲ. ಮತ್ತೆ ಪದೇ ಪದೇ ಹೇಳ್ತೀರಾ ನೀವು ಶೋಷಿತ ಮುಸ್ಲಿಂ ಸಮುದಾಯದ ಒಂದು ಧ್ವನಿ ಆಗ್ತೀವಿ ನಾವು ಅನ್ನುವಂಥ ವಿಚಾರ. ನಾವು ಶೋಷಿತ ಸಮುದಾಯದ ಧ್ವನಿ ಆಗ್ತೇವೆ. ಶೋಷಿತ ಸಮುದಾಯ ಅಂತ ಹೇಳುವಾಗ ಕೇವಲ ಮುಸಲ್ಮಾನರಲ್ಲ ಸಮುದಾಯ ಅಂತ ಹೇಳುವುದಿಲ್ಲ ನೀವು. ಅಲ್ಲ, ನಾವು ಶೋಷಿತ ಮುಸ್ಲಿಂ ಅಂತ ಹೇಳುವುದಿಲ್ಲ, ಹಿಂದೂ ಅಂತ ಹೇಳುವುದಿಲ್ಲ. ಶೋಷಿತ ಸಮುದಾಯದ ಧ್ವನಿ ನಾವು. ಅಮಾಯಕ ಶೋಷಿತ ಸಮುದಾಯ, ಬ್ರಾಹ್ಮಣ ವರ್ಗದಲ್ಲಿರುವಂತಹ ಶೋಷಣೆಗೊಳಗಾದಂತಹ ವ್ಯಕ್ತಿಗಳಿಗೂ ಕೂಡ ನಾವು ಧ್ವನಿ ಆಗ್ತೇವೆ. ದಲಿತ ಸಹೋದರಿಗೂ ಕೂಡ ನಾವು ಧ್ವನಿ ಆಗ್ತೇವೆ, ಇದಕ್ಕಿಂತ ಮೊದಲು ಕೂಡ ಆಗಿದ್ದೇವೆ. ಕ್ರೈಸ್ತ ಸಮುದಾಯಕ್ಕೆ ಅನ್ಯಾಯದಾಗ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ಅದೇ ರೀತಿ ಮುಸ್ಲಿಂ ಸಮುದಾಯವನ್ನು ಕೂಡ ನಾವು ಹೋರಾಟ ಮಾಡ್ತೇವೆ. ಆದರೆ ಈ ಒಂದು ಪಕ್ಷದಲ್ಲಿ ಮುಸಲ್ಮಾನರ ಸಂಖ್ಯಾಬಲ ಜಾಸ್ತಿ ಇರುವುದರಿಂದ ಆ ರೀತಿಯ ಆರೋಪಗಳು ಬರುವಂತದ್ದು ಸಹಜ. ಮುಂದಿನ ದಿನಗಳಲ್ಲಿ ಇದಕ್ಕೆ ಎಲ್ಲಾ ಧರ್ಮದ ಸದಸ್ಯರು ಈ ಪಕ್ಷದ ಸದಸ್ಯತ್ವವನ್ನು ಸ್ವೀಕರಿಸಿಕೊಂಡಾಗ ಆರೋಪಗಳು ಸಹಜವಾಗಿಯೇ ಮುಕ್ತವಾಗ್ತದೆ. ಓಕೆ, ಈ ಬಾರಿಯ ಚುನಾವಣೆಯಲ್ಲಿ ಮೇಬಿ 171 ಸೀಟ್ಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಂಚಾಯತ್ನಲ್ಲಿ ಪಡೆದಿರುವಂತದ್ದು, ಕರ್ನಾಟಕ ರಾಜ್ಯದಲ್ಲಿ ಮೇಬಿ 225 ಸೀಟುಗಳನ್ನು ಪಡೆದಿದ್ದೀರಾ. ಓಕೆ, ಅಲ್ಪಸಂಖ್ಯಾತರ ಪ್ರದೇಶ ಎಲ್ಲಿ ಜಾಸ್ತಿ ಇದೆಯೋ, ಎಲ್ಲಿ ಯಾವ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಾರೋ ಅಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನು ನೀವು ಇಳಿಸ್ತೀರಾ, ಬೇರೆ ಪ್ರದೇಶಗಳಲ್ಲಿ ನಿಲ್ಲಿಸೋದಿಲ್ಲ, ಯಾಕೆ? ನೋಡಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಸಾಮರ್ಥ್ಯ ಇರ್ತದೆ ಆ ಸಾಮರ್ಥ್ಯದ ಪ್ರದೇಶದಲ್ಲಿಯೇ ಅವರು ಎಲ್ಲ ವ್ಯವಹಾರಗಳನ್ನು ಮಾಡುವಂಥದ್ದು. ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಿರಲಿ ಅಥವಾ ಯಾರೇ ಆಗಿರಲಿ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂತಹ ಒಂದು ಪ್ರಯತ್ನವನ್ನಾಗಿರ್ತದೆ ಸಮಾಜದಲ್ಲಿ ಮಾಡುವಂಥದ್ದು, ಅದು ಸರ್ವೇ ಸಾಮಾನ್ಯ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯ ಬಲ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತೇವೆ. ನಮ್ಮ ಸದಸ್ಯ ನಮಗೆ ಒಂದು ನಮ್ಮ ಒಂದಿಷ್ಟು ಸದಸ್ಯತ್ವ ಇರಬೇಕು ಅಂತ ಹೇಳಿದೆ. ಒಂದು ಬೂತ್ನಲ್ಲಿ ಇಂತಿಷ್ಟು ಕಾರ್ಯಕರ್ತರು ಇರಬೇಕು, ಒಂದು ಕ್ಷೇತ್ರ ಸಮಿತಿಯಲ್ಲಿ ಇಷ್ಟು ನಮ್ಮ ಸಂಖ್ಯಾ ಬಲ ಇರಬೇಕು. ಅದು ಪೂರ್ತಿಗೊಂಡಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ಚುನಾವಣೆಗೆ ಸ್ಪರ್ಧೆಗೆ ನಿಮ್ಮದೇ ಒಂದು ಚೌಕಟ್ಟನ್ನು ಹಾಕಿಕೊಂಡಿರುವಂತದ್ದು ನೀವು, ಅದನ್ನ ದಾಟಿ ಹೊರಗಡೆ ಬರಲಿಲ್ಲ ಆದ್ರೆ ಎಲ್ಲಾ ಜನರ ಎಲ್ಲಾ ಸಮುದಾಯದ ಎಲ್ಲಾ ವರ್ಗದ ಜನರ ಧ್ವನಿ ನೀವು ಹೇಗಾಗ್ತೀರಾ? ಬಿಜೆಪಿ 84 ವರ್ಷದ ಬಿಜೆಪಿ 1984ರಿಂದ ಈಗಾಗಿರ್ತದೆ ಅವರು ಒಂದು ರಾಜಕೀಯದಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಿರುವಂಥದ್ದು. ನಮ್ದು ಈಗ 11 ವರ್ಷ ಆದದ್ದಷ್ಟೇ. ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆ ಕೂಡ ನಾವು ನಮ್ಮ ಬೆಳವಣಿಗೆಯನ್ನು ನೀವು ಅಭ್ಯರ್ಥಿಗಳನ್ನ ನಿಲ್ಲಿಸ್ತೀರಾ ಅಂತ ಅಲ್ಲಿ ನಮ್ಮ ಸಂಖ್ಯಾಬಲ ಜಾಸ್ತಿ ಇದೆ, ಸದಸ್ಯತ್ವ ಜಾಸ್ತಿ ಇದೆ, ಆ ಕಾರಣಕ್ಕಾಗಿ ಅಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೋ ಅಂತ. ಇಲ್ಲ ಇಲ್ಲ, ನಮ್ಮ 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 ಒಂದು ಪ್ರೋಟೋಕಾಲ್ ಇದೆ, ಎಲ್ಲಿ ಚುನಾವಣಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ. ಇಷ್ಟು ಪರ್ಸೆಂಟೇಜ್ ಮೆಂಬರ್ಸ್ ಇರಬೇಕು ಅನ್ನುವಂಥದ್ದಿದೆ, ಅದಕ್ಕೆ ಅನುಗುಣವಾಗಿ ನಾವು ಎಲ್ಲೆಲ್ಲ ಲೆಕ್ಕಾಚಾರಗಳನ್ನು ಮಾಡ್ತೇವೆ. ನಮ್ಮ ಕಾರ್ಯಚಟುವಟಿಕೆಗಳು ಎಲ್ಲಿ ಜಾಸ್ತಿ ಇದೆ ಅಲ್ಲಿಯೇ ನಾವು ಅಭ್ಯರ್ಥಿಗಳನ್ನು ಇಳಿಸುವಂಥದ್ದು. ಯಾಕೆಂತ ಹೇಳಿದರೆ ಚುನಾವಣೆ ಅನ್ನುವಂಥದ್ದು ಒಂದು ಆಟ ಅಲ್ಲ. ಯಾಕೆಂತ ಹೇಳಿದ್ರೆ ಚುನಾವಣೆ ಅಂತ ಹೇಳಿದರೆ ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇರಬೇಕು, ಆ ವೋಟರ್ಸ್ಗಳನ್ನು ಮತದಾರರನ್ನು ಬೂತ್ಗೆ ತಲುಪಿಸುವಂತಹ ಮತ್ತು ಅಲ್ಲಿ ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಿರಬೇಕು. ನಮ್ಮದು ಬಂಡವಾಳಶಾಹಿಗಳ ಪಕ್ಷ ಅಲ್ಲ, ನಮ್ಮದು ಕಾರ್ಯಕರ್ತರ ಪಕ್ಷ. ಬಂಡವಾಳಶಾಹಿಗಳ ಪಕ್ಷ ಅಂತ ಹೇಳಿದರೆ 1,00,000 ರೂಪಾಯಿ ದುಡ್ಡುಗಳನ್ನು ಹಾಕಿ ಬೇಕಾಬಿಟ್ಟಿಯಾಗಿ ಸಿಕ್ಕಿದವರ ಹತ್ರ ಫೀಲ್ಡ್ ವರ್ಕ್ ಮಾಡಿಸಿ ಅವರು ಏನೇನೆಲ್ಲ ಮಾಡ್ತಾರೆ ಅವರ ಲೆಕ್ಕಾಚಾರಗಳು ಬೇರೆ ಇರ್ತದೆ. ನಮ್ದಾಗೆಲ್ಲ ಕ್ಯಾಡರ್ ಬೇಸ್ ಪಾರ್ಟಿ ಆದ ಕಾರಣ ನಮ್ಮ ಕಾರ್ಯಕರ್ತರ ಬಲ ಎಲ್ಲಿರ್ತದೆ ಅಲ್ಲೇ ನಾವು ಸ್ಪರ್ಧೆಯನ್ನು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ನಾವು ಚುನಾವಣೆಯಲ್ಲಿ ತುಂಬ ಹೆಚ್ಚು ದುಡ್ಡನ್ನು ಖರ್ಚು ಮಾಡುವುದಿಲ್ಲ. ಎಸ್ ವೀಕ್ಷಕರೇ, ರಿಯಾಜ್ ಅವರು ಬಹಳಷ್ಟು ವಿವಾದಗಳಿಗೆ ಉತ್ತರವನ್ನು ನೀಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೊಂದು ಕೆಲವೊಂದಿಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ಅವರ ಉತ್ತರ ಯಾವ ರೀತಿ ಇರುತ್ತೆ ಎಲ್ಲವನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮ.
ವಿರಾಮದ ಬಳಿಕ ಮತ್ತೆ ಎ2 ಎದುರೇಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ರಿಯಾಜ್ ಫರಂಗಿಪೇಟೆ ಅವರಿದ್ರು. ಸಾಕಷ್ಟು ವಿಚಾರಗಳು ಬಾಕಿ ಇದೆ ಮಾತನಾಡೋದಕ್ಕೆ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ತಾಂಟ್ರೆ ಬಾತಾಂಟ್ ಅನ್ನುವಂಥ ಒಂದು ಹೇಳಿಕೆ, ಇದರ ಮುಂಚಿತವಾಗಿ ರಿಯಾಜ್ ಫರಂಗಿಪೇಟೆಯವರು ಪ್ರಖರ ವಾಗ್ಮಿ, ಒಬ್ಬ ಬಲಿಷ್ಠ ನಾಯಕ ಅಂತೆಲ್ಲ ಹೆಸರನ್ನು ಪಡೆದುಕೊಂಡಿದ್ರು. ಈ ಒಂದೇ ಒಂದು ಹೇಳಿಕೆ ನಿಮ್ಮನ್ನು ಕಾಮಿಡಿ ಪೀಸ್ ಮಾಡಿಬಿಡ್ತಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಹೌದಾ? ಕೆಲವರಿಗೆ ಅದು ಕಾಮಿಡಿಯಾಗಿ ಕಂಡಿರಬಹುದು. ಟ್ರೋಲ್ ಆಗ್ತೀರಾ ನೀವು, ರಾಜ್ಯಾದ್ಯಂತ ಟ್ರೋಲ್ ಆಗ್ತೀರಾ ನೀವು ಈ ವಿಚಾರಕ್ಕೆ ಸಂಬಂಧ. ನೋಡಿ, ಟ್ರೋಲ್ ಮಾಡುವವರಿಗೇನು ಕಡಿಮೆ ಇಲ್ಲಲ್ಲ, ಟ್ರೋಲು ನರೇಂದ್ರ ಮೋದಿ ಅವರದ್ದು ಟ್ರೋಲ್ ಆಗಿದೆ, ರಾಹುಲ್ ಗಾಂಧಿ ಅವರದ್ದು ಟ್ರೋಲ್ ಆಗಿದೆ. ಟ್ರೋಲ್ ಆಗುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಟ್ರೋಲ್ ಅದು ಸಹಜವಾಗಿ ನಡೆಯುತ್ತದೆ, ಅದರಲ್ಲೂ ಒಬ್ಬ ರಾಜಕಾರಣಿ ಅಂತ ಹೇಳುವಾಗ ಅದು ಟ್ರೋಲ್ ಸಾಮಾನ್ಯ. ಟ್ರೋಲ್ ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತಹ ಪ್ರಯತ್ನ. ರಿಯಾಜ್ ಫರಂಗಿಪೇಟೆ ಇವತ್ತಿಗೂ ಕೂಡ, ನೀವು ಇಷ್ಟು ಲಕ್ಷಾಂತರ ಸಾವಿರಾರು ವಿಡಿಯೋಗಳನ್ನ ಮಾಡಿ ಲಕ್ಷಾಂತರ ವ್ಯೂಸ್ಗಳನ್ನು ತೋರಿಸಿ ನೀವು ಟ್ರೋಲ್ ಮಾಡಿದ್ರು ಕೂಡ, ರಿಯಾಜ್ ಫರಂಗಿಪೇಟೆ ಇವತ್ತಿಗೂ ಕೂಡ ಆ ಹೋರಾಟ ಮನೋಭಾವನೆಯಲ್ಲಿ ಅದೇ ಆತ್ಮಸ್ಥೈರ್ಯದೊಂದಿಗೆ ಇದ್ದಾನೆ. ಇನ್ನು ಮುಂದೆಯೂ ಕೂಡ ಅದೇ ಆತ್ಮಸ್ಥೈರ್ಯದೊಂದಿಗೆ ಹೋರಾಟವನ್ನ ಮುಂದುವರಿಸಲಿಕ್ಕಿದ್ದೇವೆ. ಟ್ರೋಲ್ ಮುಖಾಂತರ ನಮ್ಮ ಹೋರಾಟದ ಆ ಶಕ್ತಿಯನ್ನು ಕುಗ್ಗಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಅನ್ನುವಂತಹ ಸಂದೇಶವನ್ನಾಗಿರ್ತದೆ ಟ್ರೋಲ್ ಮಾಡಿದವರಿಗೆ. ನಮಗೆ ಅಲ್ಲ, ನೀವು ಹೇಳ್ತಾ ಇದ್ರಿ ನರೇಂದ್ರ ಮೋದಿ ಅವರಿಗೆ ಟ್ರೋಲ್ ಮಾಡ್ತಾರೆ, ರಾಹುಲ್ ಗಾಂಧಿಗೆ ಟ್ರೋಲ್ ಮಾಡ್ತಾರೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವ್ರು ಯಾರು ಕೂಡ ವಾಪಸ್ ಬಂದು ಅದಕ್ಕೆ ಸಮರ್ಥನೆಯನ್ನ ಕೊಡುವಂತ ಕೆಲಸವನ್ನ ಮಾಡೋದಿಲ್ಲ. ನೀವು ಯಾಕೆ ಮಾಡಿದ್ರಿ ಅಷ್ಟು ಗಂಭೀರವಾಗಿ ಪರಿಗಣಿಸಿದ್ರ ಆ ವಿಚಾರವನ್ನ? ನಾವು ಅದನ್ನ ಸಮರ್ಥನೆಯನ್ನ ಮಾಡೇ ಇಲ್ಲ, ಮತ್ತೆ ನಾವು ವಿಡಿಯೋನ ಮಾಡೇ ಇಲ್ಲ. ನಾವು ಅದಕ್ಕೆ ಬೇಕಾಗಿ ಆ ಟ್ರೋಲ್ಗೆ ಬೇಕಾಗಿ ಒಂದು ವಿಡಿಯೋ ಅನ್ನ ಮಾಡಿ ಅಥವಾ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ನಾವು ನೀಡಲೇ ಇಲ್ಲ. ನಿಮ್ಮ ಒಂದು ವಾಯ್ಸ್ ರೆಕಾರ್ಡ್ ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಾ ಇತ್ತು, ಯಾರು ಈ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೋ ಅವರನ್ನ ದೇವರು ನೋಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ನೀವು ಒಂದು ವಾಯ್ಸ್ ರೆಕಾರ್ಡ್. ಅದು ಟ್ರೋಲ್ ಮಾಡಿದಂತಹ ವ್ಯಕ್ತಿಗಳಲ್ಲ, ಅದನ್ನ ಮುಸ್ಲಿಂ ಬಂಧುಗಳು, ಮುಸ್ಲಿಂ ಸಹೋದರರು ಅವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡಿಕೊಂಡು ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೇಳಿದಂತಹ ಒಂದು ಮಾತಾಗಿರ್ತದೆ ಅದು. ಏನಂತ ಹೇಳಿದ್ರೆ, ಅಲ್ಲಲ್ಲ, ರೆಸ್ಪಾನ್ಸ್ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯ ಅದಕ್ಕೆ ನೆಗೆಟಿವ್ ಆಗಿ ಬೈಗುಳಗಳ ಮೂಲಕ ರಿಯಾಕ್ಟ್ ಮಾಡಬಾರದು ಅನ್ನುವಂತಹ ಉದ್ದೇಶಗಳಿಂದ, ನೀವು ಆ ರೀತಿಯ ರಿಯಾಕ್ಟ್ ಮಾಡಬೇಡಿ ಅನ್ನುವಂತಹ ಕಾರಣಗಳಿಂದ, ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿ ಕಾಂಗ್ರೆಸ್ SDP ಮುಖಾಂತರ ಆ ರೀತಿಯ ಚರ್ಚೆಗಳಾದಂತಹ ಅದನ್ನು ಬಿಟ್ಟು ಬಿಡಿ ಅನ್ನುವಂತಹ ಒಂದು ರಿಯಾಕ್ಷನ್ ಅನ್ನು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಮಾತ್ರ ನೀಡಿರುವ. ಮತ್ತೆ ಇನ್ನೊಂದು ಸಮಾರಂಭದಲ್ಲೂ ಕೂಡ ಅದೇ ಹೇಳಿಕೆಯನ್ನು ಮತ್ತೆ ಮತ್ತೆ ನೀವು ಹೇಳ್ತೀರಾ, ಆ ಬಳಿಕ ಟ್ರೋಲ್ ಅನ್ನುವಂಥದ್ದು ನಿಂತು ಹೋಗುತ್ತೆ, ಮತ್ತೆ ಮತ್ತೆ ಹೇಳುವಂತ ಅವಶ್ಯಕತೆ ಇತ್ತ ಅದನ್ನ? ಉದ್ರೇಕಕಾರಿ ಹೇಳಿಕೆ ಅಂತ ನಿಮ್ಗೆ ಅನ್ಸೋದಿಲ್ವಾ ಅದು? ಖಂಡಿತವಾಗಿ ಅದು ಉದ್ರೇಕಕಾರಿ ಹೇಳಿಕೆ ಅಲ್ಲ. ಇದಕ್ಕಿಂತ ಮೊದಲು ಕೂಡ ಹೇಳಿದ್ದೇವೆ, ಇದಕ್ಕಿಂತ ತೀಕ್ಷ್ಣವಾದಂತಹ ಭಾಷೆಗಳಲ್ಲೂ ಕೂಡ ಇಲ್ಲಿ ಮಾತನಾಡುವವರು ಇದ್ದಾರೆ. ಆದ್ರೆ ನಾನು ಕಾನೂನಿನ ಚೌಕಟ್ಟಿನಲ್ಲಿದ್ದುಕೊಂಡು ನನಗೆ ಕೂಡ ಕಾನೂನಿನ ಜ್ಞಾನ, ಅದರ ಆ ಒಂದು ಪರಿಮಿತಿ ಒಳಗಡೆ ನಾನು ಮಾತನಾಡಿದೆ. ಅಲ್ಲ, ಅವ್ರು ಹೇಳ್ತಾರೆ ಅಂತ ನೀವು ಹೇಳಬೇಕು, ಅವರು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ನೀವು ಕೊಡಬೇಕು ಅಂತ ಏನಾದರೂ ಇದೆಯಾ? ನೋಡಿ, ಅವರು ಶಾಂತಿಯ ಮಾರ್ಗವನ್ನ ಕೂಡ ಪಾಲಿಸಬಹುದಲ್ಲ. ಅವರು ಹೇಳಿದಕ್ಕೆ ಕೊಡಬೇಕು ಅನ್ನುವಂಥದ್ದು ಇಲ್ಲ. ಆದ್ರೆ ಸಮಾಜದಲ್ಲಿ ಭಯವನ್ನ ಹುಟ್ಟಿಸುವಂತಹ ಸಂದರ್ಭಗಳಲ್ಲಿ ಜನರು ಭಯದಿಂದ ವಿಮುಕ್ತರಾಗಬೇಕು ಅನ್ನುವಂತಹ ವಿಚಾರವಾಗಿ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನ ನೀಡುವಂತಹ ನೆಲೆಯಲ್ಲಿ ಅಂತಹ ಮಾತುಗಳು ಸಹಜವಾಗಿ ಹೇಳಲೇಬೇಕು. ಓಕೆ ರಿಯಾಜ್ ಅವರೇ, ಚೂ ಬಿಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತೀರಾ ನೀವು ಒಂದು ಸಭೆಯಲ್ಲಿ, ಇದರ ಅರ್ಥ ಏನು? ಚೂ ಬಿಡ್ತೇವೆ, ಗಲ್ಲಿ ಗಲ್ಲಿಯಲ್ಲೂ ನಾವು ಯುವಕರನ್ನ ನಿಲ್ಲಿಸ್ತೀವಿ, ನಿಮ್ಮ ವಿರುದ್ಧವರನ್ನ ನಾವು ಚೂ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ. ಖಂಡಿತವಾಗ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಸಂಘ ಪರಿವಾರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ. ಚೂ ಬಿಡ್ತೀವಿ ಅಂದ್ರೆ ಅರ್ಥ ಏನು? ಚೂ ಬಿಡ್ತೀವಿ ಅಂತ ಹೇಳಿದ್ರೆ ಅದೇ ಅರ್ಥ ಅಲ್ಲ, ಬೇರೆ ಏನಿದೆ ಚೂ ಬಿಡುವಂತದ್ದು ಅಂತ ಹೇಳಿದ್ರೆ ಅರ್ಥ? ನಿಮ್ಮ ಹಿಂದೆ ನಿಮಗೆ ಪ್ರತಿರೋಧ ಅಥವಾ ನಿಮ್ಮ ವಿರುದ್ಧವಾಗಿ ಎಲ್ಲಾ ವಿಧದ ಹೋರಾಟವನ್ನ ಮಾಡ್ಲಿಕ್ಕೆ, ಚುನಾವಣೆಯಲ್ಲೂ ಕೂಡ ನಿಮ್ಮನ್ನ ಎದುರಿಸಲಿಕ್ಕೆ ಮತ್ತು ನೀವು ಮಾಡುವಂತಹ ದುಷ್ಕೃತ್ಯಗಳನ್ನ ತಡೆಯಲಿಕ್ಕೆ ಒಂದು ತಂಡವನ್ನ ಸಿದ್ಧ ಮಾಡ್ತೇವೆ ಅಂತ ಹೇಳಿ ಅರ್ಥ. ಇದಕ್ಕೆ ಸಾಕಷ್ಟು ವಿರೋಧಗಳನ್ನುವಂಥದ್ದು ನಿಮ್ಮ ಸಮುದಾಯದಿಂದನೇ ಕೇಳಿ ಬರ್ತಾ ಇತ್ತು, ನಿಮ್ಮ ಅನೇಕ ಧರ್ಮಗುರುಗಳು ಈ ವಿರುದ್ಧ ಈ ವಿಚಾರವಾಗಿ ವಿರುದ್ಧವಾಗಿ ಮಾತನಾಡಿರುವಂಥದ್ದು ಇದೆ. ಪರ ವಿರೋಧಗಳು ಸಹಜ, ಅಂದ್ರೆ ಈಗಲೂ ಕೂಡ ನೀವು ಅದನ್ನ ಸಮರ್ಥಿಸ್ತೀರಾ? ಖಂಡಿತವಾಗಿ. ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತೀರಾ ನೀವು? ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುವುದಿಲ್ಲ, ಸಮಾಜಕ್ಕೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಹೇಳಿಕೆಗಳನ್ನು ಕೊಡ್ತೀನಿ. ಓಕೆ ರಿಯಾಜ್ ಅವರೇ, ಆ ಒಂದು ಹೇಳಿಕೆಯನ್ನು ನೀವು ಕೊಡ್ತೀರಾ, ಬಹುಶಃ ಹೇಳಿಕೆ ನೀಡಿದ ಮೇಲೆ ರಿಯಾಜ್ ಫರಂಗಿಪೇಟೆ ಅವರು ಹೆಚ್ಚು ಜನಪ್ರಿಯರಾದರು ಅನ್ನುವಂಥ ಒಂದು ಮಾತು ಕೂಡ ಇದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ರಿಯಾಜ್ ಅವರು? ನಾನು ಜನಪ್ರಿಯತೆಯನ್ನ ಇಷ್ಟಪಡದಂತಹ ವ್ಯಕ್ತಿ, ನನಗೆ ಯಾವುದೇ ಜನಪ್ರಿಯತೆ ಅಥವಾ ಇಂತಹ ಒಂದು ಜನಪ್ರಿಯತೆಗೆ ಬೇಕಾಗಿ ಪಾಪ್ಯುಲಾರಿಟಿಗಳಿಗೆ ಬೇಕಾಗಿ ಯಾವುದೇ ಹೇಳಿಕೆಯನ್ನ ನೀಡುವವನು ಅಲ್ಲ.
ರಿಯಾಸ್ ಫರಂಗಿಪೇಟೆ ಇದಕ್ಕಿಂತ ಮೊದಲು ಯಾವ ರೀತಿ ಇದ್ನೋ ಅದೇ ರೀತಿ ಈಗಲೂ ಕೂಡ ಇದೆ. ಅಲ್ಲ ಹೇಳಿಕೆ ಬಳಿಕ ನಿಮಗೆ ಒಂದು ಪ್ರಸಿದ್ಧತೆ ಅನ್ನುವಂಥದ್ದು ಜಾಸ್ತಿ ಸಿಕ್ತು ಅನ್ನುವಂಥದ್ದು ಅದು ಸಮಾಜ ಆ ರೀತಿ ಮಾಡಿರುವಂಥ ಇದನ್ನ ಯಾವ ರೀತಿ ತೆಗೆದುಕೊಳ್ತಾರೆ ರಿಯಾಸ್ ಫರಂಗಿಪೇಟೆ ಅವರು ಪಾಸಿಟಿವ್ ಆಗಿ ತೆಗೆದುಕೊಳ್ತಾರೆ ಅಥವಾ ನೆಗೆಟಿವ್ ಆಗಿ ತೆಗೆದುಕೊಳ್ತಾರೆ? ನಾನು ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ತೆಗೆದುಕೊಳ್ಳುವನು. ನನ್ನ ಜಾಯಮಾನದಲ್ಲಿ ನೆಗೆಟಿವ್ ಯೋಚನೆನೇ ಇಲ್ಲ. ಅಂದ್ರೆ ನಿಮ್ಮ ಕಾರ್ಯಕರ್ತರಿಗೆ ತಾಂಡ್ಲಿಕ್ಕೆ ಹೇಳಿ ರಿಯಾಸ್ ಅವರು ಮನೆಗೆ ಹೋಗ್ತಾರೆ, ಕಾರ್ಯಕರ್ತರು ಹೊರದಾಡ್ಕೊಂಡು ಸಾಯಬೇಕು, ಜೈಲಿಗೆ ಸೇರಬೇಕು, ಅವರ ಬಗ್ಗೆ ಯಾರು ಕಾಳಜಿ ಏನು ವ್ಯಕ್ತಪಡಿಸುತ್ತಾರೆ? ನಾವು ಬೀದಿ ಹೋರಾಟಗಾರರು, ನಾವು ಎಸಿ ಗಾಡಿಗಳಲ್ಲಿ ತಿರುಗಾಡುವವರಲ್ಲ, ಎಸಿ ಕಚೇರಿಗಳಿಲ್ಲ, ಬಡ ಕುಟುಂಬದಿಂದ ಬಂದವನು, ಬಡವರಿಗೋಸ್ಕರ ಧ್ವನಿಯಾಗಿರ್ತೇವೆ, ಬಡವರ ಸೇವೆಯನ್ನ ಮಾಡುತ್ತೇವೆ, ಜನರ ಮಧ್ಯವೇ ಇರ್ತೇವೆ. ನಾವು ಯಾರೊಂದಿಗೆಲ್ಲ ಇದ್ದೇವೆ ಅವರಿಗೆ ರಿಯಾಸ್ ಫರಂಗಿಪೇಟೆ ಏನು ಅಂತ ಹೇಳಿ ಗೊತ್ತಿದೆ. ನಮ್ಮೊಂದಿಗೆ ಯಾರು ಬೆರೆತಿಲ್ಲ ಅವರಿಗೆ ರಿಯಾಸ್ ಫರಂಗಿಪೇಟೆ ಏನು ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳುವಂತದ್ದು, ಯಾರಿಗೆಲ್ಲ ನಮ್ಮ ಬಗ್ಗೆ ಸಂಶಯ ಇದೆ, ನಮ್ಮೊಂದಿಗೆ ಬೆರೆತು ನೋಡಿ ನಾವು ಯಾರು, ನಮ್ಮ ಸ್ಥಿತಿಗತಿಗಳೇನು, ನಾವು ಯಾವ ವರ್ಗದಲ್ಲಿದ್ದೇವೆ, ನಮ್ಮಲ್ಲಿರುವಂತಹ ಎಸಿ ಸವಲತ್ತುಗಳು ಏನು, ಎಲ್ಲವೂ ಕೂಡ ಅವರಿಗೆ ಗೊತ್ತಾಗ್ತದೆ. ಬಹುಶಃ ಈ ಒಂದು ಟ್ರೋಲ್ ಆದ ಸಂದರ್ಭ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದನ್ನ ಯಾವ ರೀತಿ ತಗೊಂಡ್ರು, ಅಂದ್ರೆ ಆ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಯಾವ ರೀತಿ ಇತ್ತು? ಫ್ಯಾಮಿಲಿ ಅಂತ ಹೇಳುವಾಗ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಅಟ್ಯಾಚ್ಮೆಂಟೇ ಬೇರೆ. ಫ್ಯಾಮಿಲಿ ಮತ್ತು ಈ ಒಂದು ಸಮಾಜದಲ್ಲಿ ನಡೆಯುವಂತಹ ಹಾಗು ಹೋಗುಗಳನ್ನು ನಮಗೆ ತುಲನೆ ಮಾಡಲಿಕ್ಕೆ ಆಗಲ್ಲ. ಅವರ ಯೋಚನೆನೇ ಬೇರೆ ಇರ್ತದೆ, ಅವರ ವಿಚಾರಧಾರೆಗಳಿಗೆ ಬೇರೆ ಇರ್ತದೆ. ಆ ಸಂದರ್ಭದಲ್ಲಿ ಒಂದು ಸಲ ಅವರಿಗೆ ಏನಾದರೂ ಆಗಿರಬಹುದು, ನಂತರ ಅವರು ಅದನ್ನು ಆ್ಯಸ್ ಯೂಶುವಲ್ ಆಗಿ ತಗೊಂಡು ಹೋಗ್ತಾರೆ. ಯಾಕೆಂತ ಹೇಳಿದರೆ ನಮ್ಮ ಹೋರಾಟದ ಬಗ್ಗೆ ಗೊತ್ತಿದೆ ಅವರಿಗೆ. ಈ ಹೋರಾಟಗಳೆಲ್ಲ ಇವೆಲ್ಲವೂ ಕೂಡ ಸಹಜ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಅವರು ಕೂಡ ಮುಂದೆ ಹೋಗ್ತಾರೆ. ಓಕೆ ಓಕೆ ರಿಯಾಜ್ ಅವರೇ, ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳು ಪಬ್ಲಿಕ್ ಕೆಲವೊಂದು ಕೇಳುವಂಥ ಒಂದು ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಇಡುವಂಥದ್ದು. ಸೊ ಪಬ್ಲಿಕ್ ಒಪಿನಿಯನ್ ಇದು. ಸೊ ರಾಜಕೀಯ ಅಂತ ಬಂದಂಥ ಸಂದರ್ಭ ಒಂದು ಸಮುದಾಯವನ್ನು ಓಲೈಸುವಂಥ ಒಂದು ಪ್ರಕ್ರಿಯೆ ಸಕ್ಸಸ್ಫುಲ್ ಆಗುತ್ತಾ? ಎಷ್ಟೋ ಪಕ್ಷಗಳು ಇದನ್ನು ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ, ಇದರ ಬಗ್ಗೆ ನೀವೇನು ಹೇಳ್ತೀರಾ? ಒಂದು ಸಮುದಾಯ ಅಂತ ಅಲ್ಲ, ಓಲೈಕೆ ರಾಜಕೀಯ ಯಾವತ್ತೂ ಕೂಡ ಸಕ್ಸಸ್ ಆಗುವುದಿಲ್ಲ. ರಾಜಕೀಯ ಅಂತ ಹೇಳುವಾಗ ಅದು ತೆರೆದ ಪುಸ್ತಕದ ಹಾಗೆ ಇರಬೇಕು. ಜನರಿಗೆ ಇಲ್ಲಿಯ ವ್ಯವಸ್ಥೆಗಳನ್ನು ಸರಿಪಡಿಸುವಂತಹ ಮತ್ತು ಜನರ ಸಮಸ್ಯೆಗಳಿಗೆ ಪ್ರತಿಧ್ವನಿಯಾಗುವಂತಹ, ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಯೋಚನೆ ಇರುವಂತಹ ರಾಜಕೀಯ, ಸೈದ್ಧಾಂತಿಕ ರಾಜಕೀಯಗಳು ಮಾತ್ರ ಯಶಸ್ವಿ ಆಗ್ತದೆ ಹೊರತು ಓಲೈಕೆ ರಾಜಕೀಯ ಯಾವತ್ತೂ ಕೂಡ ಯಶಸ್ವಿ ಆಗುವುದಿಲ್ಲ. ಓಕೆ, ಬಿಜೆಪಿಗೆ ರಾಜಕೀಯಕ್ಕೆ ಬೇಕಾಗಿರುವಂತಹ ಒಂದು ವಾತಾವರಣವನ್ನು, ಬಿಜೆಪಿಗೆ ಬೇಕಾಗಿರುವಂತಹ ಒಂದು ರಾಜಕೀಯ ದಾಳವಾಗಿ ಎಸ್ಡಿಪಿಐ ಕಾರ್ಯನಿರ್ವಹಿಸ್ತಾ ಇದೆ, ಇದನ್ನ ಬಿ ಟೀಮ್ ಅಂತ ಕೂಡ ಹೇಳ್ತಾರೆ. ಯಾವತ್ತೂ ಕೂಡ ಬಿಜೆಪಿಗೆ ಉಪಕಾರ ಆಗುವಂತಹ ರಾಜಕೀಯವನ್ನ ನಾವು ಮಾಡುವುದೇ ಇಲ್ಲ. ನಮ್ಮ ರಾಜಕೀಯ ನಿರ್ಣಯಗಳು ಯಾವತ್ತಿದ್ರೂ ಕೂಡ ಬಿಜೆಪಿಗೆ ವಿರುದ್ಧವಾದಂತಹ ತೀರ್ಮಾನಗಳನ್ನಾಗಿರ್ತದೆ ನಾವು ತೆಗೆದುಕೊಳ್ಳುವಂಥದ್ದು. ಬಹಳಷ್ಟು ಸಂದರ್ಭದಲ್ಲಿ ಬಹಳಷ್ಟು ಯೋಚನೆಯನ್ನು ಮಾಡಿಕೊಂಡು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ ನಾವು. ಡ್ಯಾಮೇಜ್ ಪೊಲಿಟಿಕ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಆಗುಹೋಗುಗಳನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ನಿಲ್ತೇವೆ. ಹಾಗೆಂತ ಹೇಳಿ ಎಲ್ಲೂ ಸ್ಪರ್ಧೆ ಮಾಡಬಾರ್ದು, ಎಲ್ಲೂ ಇದು ಮಾಡಬಾರ್ದು ಎನ್ನುವಂತಹ ಕಟ್ಟುನಿಟ್ಟಿಗೆ ಬಲಿಯಾಗಿ ರಾಜಕೀಯ ಸನ್ಯಾಸತ್ವವನ್ನು ಸ್ವೀಕರಿಸುವವರು ಅಲ್ಲ ಎಸ್ಡಿಪಿಐ ಅವರು. ನಮಗೆ ನಮ್ಮದೇ ಆದಂತಹ ಒಂದು ಸಿದ್ಧಾಂತ ಇದೆ, ನಮ್ಮದೇ ಆದಂತಹ ದೂರದೃಷ್ಟಿ ಇದೆ, ಮತ್ತು ಆ ದೂರದೃಷ್ಟಿಯ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇದೆ. ಆ ನಮ್ಮ ದೂರದೃಷ್ಟಿಗೆ ಒಂದು ದಿನ ಗೆಲುವಾಗ್ತದೆ ಅನ್ನುವಂತಹ ಆ ಒಂದು ಆತ್ಮವಿಶ್ವಾಸ ಇದೆ. ಆ ಗುರಿಯನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಎಸ್, ರಾಜಕೀಯ ಕ್ಷೇತ್ರಕ್ಕೆ ಬಂದ ಸಂದರ್ಭ ಎಸ್ಡಿಪಿಐಗೆ ಉಳ್ಳಾಳ ಕ್ಷೇತ್ರದ ಮೇಲೆ ಕಣ್ಣಿದೆ ಅನ್ನುವಂಥ ಒಂದು ಮಾತಿದೆ. ಉಳ್ಳಾಳ ಕ್ಷೇತ್ರವನ್ನು ಹೇಗಾದರೂ ನಾವು ವಶಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಬಲಿಷ್ಠವಾದ ಯೋಚನೆ ಇದೆ, ಅದಕ್ಕೋಸ್ಕರ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಇದು ನಿಜಾನ? ಖಂಡಿತವಾಗಿ ಉಳ್ಳಾಳ ಕ್ಷೇತ್ರ ಅನ್ನುವಂಥದ್ದು ನಮ್ಮ ಒಂದು ಪರಿಕಲ್ಪನೆಯ ವಿಧಾನಸಭಾ ಕ್ಷೇತ್ರ. ಕರ್ನಾಟಕದಲ್ಲಿ ಅಂತಹ ಸುಮಾರು 30ಕ್ಕೂ ಅಧಿಕ ಕ್ಷೇತ್ರಗಳನ್ನು ನಾವು ಗುರುತಿಸಿದ್ದೇವೆ. ಸುಮಾರು 30ರಿಂದ 35 ಕ್ಷೇತ್ರಗಳನ್ನು ಗುರುತಿಸಿಟ್ಟುಕೊಂಡಿದ್ದೇವೆ. ಆ ಕ್ಷೇತ್ರಗಳಲ್ಲಿ ಉಳ್ಳಾಳವು ಕೂಡ ಒಂದು. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಉಳ್ಳಾಳ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳವು ಕೂಡ ನಮ್ಮ ಒಂದು ಕನಸಿನ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಖಂಡಿತವಾಗಿಯೂ ಎಸ್ಡಿಪಿಐ ಪಕ್ಷದಿಂದ ಪ್ರತಿನಿಧಿಸುವಂತಹ ಒಬ್ಬ ಶಾಸಕರನ್ನು ನಾವು ಭವಿಷ್ಯದಲ್ಲಿ ಕಾಣಲಿದ್ದೇವೆ. ಓಕೆ, ರಿಯಾಸ್ ಫರಂಗಿಪೇಟೆಯವರು ಉಳ್ಳಾಳ ಶಾಸಕರಾಗಿರುವಂತಹ ಯು ಟಿ ಖಾದರ್ರಿಗೆ ಸೆಡ್ಡು ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಹೌದಾ? ಕಾಂಪಿಟೇಷನ್ ಆಗಿ ಬೆಳೀತಾ ಇದ್ದಾರೆ ಅಂತೆ, ಹೌದಾ? ನನಗೂ ಯು ಟಿ ಖಾದರ್ರವರಿಗೂ ವೈಯಕ್ತಿಕವಾದಂತಹ ಯಾವುದೇ ಸಂಘರ್ಷಗಳು ಇಲ್ಲ, ಅಥವಾ ಯಾವುದೇ ಸಡ್ಡು ಹೊಡೆಯುವಂತಹ ಒಂದು ಅನಿವಾರ್ಯತೆ ಕೂಡ ಬಂದೊದಗಿಲ್ಲ. ರಾಜಕೀಯ ಅಂತ ಹೇಳುವಾಗ ರಾಜಕೀಯ ನಿಲುವುಗಳಲ್ಲಿ ಕೆಲವೊಂದು ವೈರುಧ್ಯಗಳಿರ್ತವೆ. ಆ ಒಂದು ವೈರುಧ್ಯದೊಂದಿಗೆ ನಾವು ಮುಂದುವರಿಬೇಕಾಗ್ತದೆ. ಅದು ನಮ್ಮ ರಾಜಕೀಯ ಬೆಳವಣಿಗೆ ಮತ್ತು ನಮ್ಮ ಮುಂದಿರುವಂತಹ ಗುರಿಯನ್ನು ತಲುಪಲಿರುವಂತಹ ಒಂದು ವ್ಯವಸ್ಥೆಯೇ ಹೊರತು ವೈಯಕ್ತಿಕವಾದಂತಹ ಯಾವುದೇ ದ್ವೇಷಗಳು ಅಥವಾ ವೈಯಕ್ತಿಕವಾದಂತಹ ಯಾವುದೇ ಟಾರ್ಗೆಟ್ ಯು ಟಿ ಖಾದರ್ ಅವರ ಬಗ್ಗೆ ನಮಗಿಲ್ಲ. ಎಸ್, ರಿಯಾಸ್ ಫರಂಗಿಪೇಟೆಯವರು
ದಕ್ಷಿಣ ಕನ್ನಡ ಜಿಲ್ಲೆಯ ಅಸವುದ್ದೀನ್ ಓವೈಸಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೌದಾ? ನಾನು ಈ ಭಾರತ ದೇಶದ ಒಬ್ಬ ಸಾಮಾನ್ಯ ಪ್ರಜೆ. ಶೋಷಿತ ಸಮುದಾಯಕ್ಕೆ ನೋವುಂಟಾದಂತಹ ಸಂದರ್ಭಗಳಲ್ಲಿ ಅವರ ಮೇಲೆ ದೌರ್ಜನ್ಯಗಳ ಆದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಇನ್ನು ಮುಂದೆಯೂ ಕೂಡ ನಾನು ನನ್ನ ಸಮುದಾಯದ ಪರವಾಗಿ ಅದೇ ರೀತಿ ಶೋಷಣೆಗೊಳಗಾದಂತಹ ಎಲ್ಲ ಸಮುದಾಯದವರ ಪರವಾಗಿ ನಾನು ಧ್ವನಿ ಎತ್ತಲಿಕ್ಕಿದ್ದೇನೆ. ಅದರ ಆ ಒಂದು ಧ್ವನಿಯನ್ನು ಅಥವಾ ಆ ಒಂದು ಹೋರಾಟವನ್ನು ಇನ್ನು ಯಾವುದೋ ಒಬ್ಬ ವ್ಯಕ್ತಿಯ ಜೊತೆ ಹೋಲಿಕೆಯನ್ನು ಮಾಡಿ ಅದನ್ನು ಒಂದು ಬೌಂಡರಿ ಒಳಗಡೆ ಸೀಮಿತಗೊಳಿಸುವಂಥದ್ದು ನನಗೆ ಇಷ್ಟ ಇಲ್ಲ. ನಾನು ನನ್ನ ಹೋರಾಟವನ್ನು ನನ್ನ ಕೊನೆಯ ಉಸಿರಿರುವವರೆಗೂ ಕೂಡ ಮುಂದುವರಿಸಬೇಕು ಅನ್ನುವಂತಹ ಇಚ್ಛೆ ಉಳ್ಳವನು. ಖಂಡಿತವಾಗಿಯೂ ತಪ್ಪು ಕಂಡದ್ದನ್ನು ತಪ್ಪು ಅಂತ ಹೇಳಿ ನೇರವಾಗಿ ಹೇಳುವಂತಹ ವ್ಯಕ್ತಿತ್ವ. ಇನ್ನು ಮುಂದೆಯೂ ಕೂಡ ಅದು ಮುಂದುವರಿತದೆ, ಅದರಲ್ಲಿ ಕಿಂಚಿತ್ತೂ ಕಡಿಮೆ ಆಗುವುದಿಲ್ಲ. ಎಲ್ಲ ವಿಧದ ದೌರ್ಜನ್ಯದ ವಿರುದ್ಧ ಹೋರಾಟ ಮುಂದುವರಿಲಿಕ್ಕಿದೆ. ಓಕೆ, ಎಸ್ ಟಿ ಪಿ ಐ ಅನ್ನುವಂಥದ್ದು ಒಂದು ಉಗ್ರ ಸಂಘಟನೆ, ದೇಶದ್ರೋಹಿ ಪಕ್ಷ, ಇಂಥ ಒಂದು ಆರೋಪ ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಬರಲಿಲ್ಲ, ಎಸ್ ಟಿ ಪಿ ಐಗೆ ಬರ್ತಾ ಇದೆ. ಯಾಕೆ ಈ ಆರೋಪದ ಬಗ್ಗೆ ರಿಯಾಜ್ ಫರಂಗಿಪೇಟೆ ಅವರು ಏನು ಹೇಳ್ತಾರೆ? ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಯಾವುದೇ ಸತ್ಯಾಂಶಗಳಿಲ್ಲ. ದೇಶದ್ರೋಹದ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಭಾಗಿಯಾಗಿಲ್ಲ. ಆದರೆ ದೇಶದ್ರೋಹಕ್ಕೆ ಪ್ರಚೋದನೆ ನೀಡುವಂತಹ ಹಲವಾರು ಸಂಘಟನೆಗಳು, ಪಕ್ಷಗಳು ಈ ದೇಶದಲ್ಲಿ ಕಾರ್ಯಾಚರಿಸ್ತಾ ಇದೆ. ಅವೆಲ್ಲವನ್ನು ಬಿಟ್ಟು ಒಂದು 11 ವರ್ಷದ ಮಗುವಾಗಿರ್ತಕ್ಕಂತಹ ಈ ಎಸ್ ಡಿ ಪಿಯ ಬಗ್ಗೆ ಈ ರೀತಿ ಬೊಟ್ಟು ಮಾಡುವಂಥದ್ದು ಇಲ್ಲಿರುವಂತಹ ಅಧಿಕಾರಿಗಳಿಗೆ ಅಥವಾ ಇಲ್ಲಿರುವಂತಹ ದೊಡ್ಡ ದೊಡ್ಡ ಪಕ್ಷಗಳಿಗೆ ಶೋಭೆ ತರುವುದಿಲ್ಲ ಅಂತ ಹೇಳಿ ಹೇಳಿಕೆ ಬಯಸ್ತಾ ಇದೆ. ಓಕೆ, ಎಸ್ ಡಿ ಪಿ ಐ ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೋ, ಧರ್ಮದ ಮೇಲೆ ಅತಿಯಾದ ಪ್ರೀತಿ ಇರುವಂತಹ ಕಾರ್ಯಕರ್ತರೇ ಎಸ್ ಡಿ ಪಿ ಐ ಕಾರ್ಯಕರ್ತರು, ಅವರ ವೀಕ್ನೆಸ್ ಅನ್ನು ಯೂಸ್ ಮಾಡ್ತಾ ಇದೆ ಎಸ್ ಡಿ ಪಿ ಐ ಅನ್ನುವಂಥದ್ದು. ಯಾರ ವೀಕ್ನೆಸ್ಸನ್ನು ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರುವಂಥದ್ದು ಭಾರತದ ವ್ಯವಸ್ಥೆ ಸರಿಯಿಲ್ಲ. ಸರಿಯಾದಂತಹ ವ್ಯವಸ್ಥೆಯನ್ನು ಜನರಿಗೆ ನಾವು ಮಾಡಿಕೊಡಬೇಕಾಗಿದೆ. ಅದಕ್ಕಿರುವಂತಹ ಒಂದು ಪ್ರಯತ್ನ ಮಾತ್ರವಾಗಿರ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಅದು ಬಿಟ್ಟು ಅವರ ಧಾರ್ಮಿಕ ವೀಕ್ನೆಸ್, ಅವರ ಧಾರ್ಮಿಕ ನಂಬಿಕೆ, ಇದರನ್ನು ಅಸ್ತ್ರವಾಗಿಟ್ಟುಕೊಂಡು ಯಾವುದೇ ರೀತಿಯ ಪ್ರೊಪಗಂಡ ಎಸ್ ಡಿ ಪಿ ಐಗೆ ಇಲ್ಲ. ಎಸ್ ಡಿ ಪಿ ಅನ್ನುವಂಥದ್ದು ಒಂದು ರಾಜಕೀಯ ಪಕ್ಷ, ರಾಜಕೀಯವಾದಂತಹ ಚಿಂತನೆಗಳನ್ನು ನಾವು ಮಾಡ್ತೇವೆ, ರಾಜಕೀಯವಾದಂತಹ ದೂರದೃಷ್ಟಿಯನ್ನು ಮಾತ್ರ ಹೊಂದಿರ್ತೇವೆ. ಓಕೆ, ಎಸ್ ಡಿ ಪಿ ಐ ಪಕ್ಷಕ್ಕೆ ಬೇರೆ ಬೇರೆ ದೇಶದ ಉಗ್ರ ಸಂಘಟನೆಯಿಂದ ಫಂಡ್ ಬರ್ತಾ ಇದೆಯಂತೆ, ಹೌದಾ? ನೋಡಿ, ದೇಶದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದರೆ ಒಂದು ಹುಲುಕಡ್ಡಿ ಅಲ್ಲಾಡಿದರೂ ಕೂಡ ಅದನ್ನು ನೋಡುವಂತಹ, ತಿಳಿದುಕೊಳ್ಳುವಂತಹ ತಂತ್ರಜ್ಞಾನಗಳು ಭಾರತ ದೇಶದಲ್ಲಿ ಇರುವಾಗ ಈ ರೀತಿಯ ಎಲ್ಲ ಪ್ರಕ್ರಿಯೆಗಳು ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆ ಒಂದು ಹೇಳಿಕೆಯಲ್ಲೇ ಗೊತ್ತಾಗ್ತದೆ, ಇದು ಮಿಥ್ಯದಿಂದ ಕೂಡಿದಂತಹ ಒಂದು ಹೇಳಿಕೆ ಅಂತ ಹೇಳಿ. ನಮಗೆ ನಮ್ಮ ಸೋರ್ಸ್ ಏನು ಅಂತ ಹೇಳಿದರೆ ಈ ದೇಶದ ನಮ್ಮ ಸಮಾಜ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು. ಇವರು ನೀಡಲ್ಪಡುವಂತಹ ದೇಣಿಗೆಯಿಂದಲೇ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಡೀತಾ ಇದೆ. ಆ ರೀತಿ ಎಲ್ಲಿಂದಲೋ ಲಕ್ಷಗಟ್ಟಲೆ ಕೋಟ್ಯಾಂತರ ರೂಪಾಯಿಗಳು ನಮ್ಮ ಬೊಕ್ಕಸಕ್ಕೆ ಬಂದು ಬೀಳುವುದಾದರೆ ನಾವು ಇವತ್ತು ಯಾವುದೋ ಸ್ಥಿತಿಯಲ್ಲಿ ರಾಜಕೀಯವನ್ನು ಮಾಡಬಹುದಾಗಿತ್ತು. ಆದರೆ ಒಂದು ಬಡವರ ಪಕ್ಷವಾಗಿದ್ದುಕೊಂಡು, ಬಡವರ ಏಳಿಗೆಗೋಸ್ಕರ, ಬಡವರ ಆ ಒಂದು ವಲಯದಲ್ಲೇ ಇದ್ದುಕೊಂಡು ಬೆಳೀತಾ ಇದ್ದೇವೆ. ತೃಪ್ತಿ ಇದೆ, ಇನ್ನು ಮುಂದೆಯೂ ಕೂಡ ಬಹಳ ಬಲಿಷ್ಠವಾಗಿ ಸಂಘಟಿತವಾಗ್ತೇವೆ ಅನ್ನುವಂತಹ ನಂಬಿಕೆ ನಮಗಿದೆ. ಎಸ್ ರಿಯಾಜ್ ಅವರೇ, ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕೇಳಬೇಕಾಗಿರುವಂಥ ಒಂದು ಪ್ರಶ್ನೆ ನಿಮಗೆ, ಈಗಾಗಲೇ ಗೋಹತ್ಯೆ ನಿಷೇಧ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬಂತು, ಇದರ ಬಗ್ಗೆ ರಿಯಾಜ್ ಅವರ ಒಪಿನಿಯನ್ ಏನು? ಸರ್ಕಾರ ಗೋಹತ್ಯೆ ನಿಷೇಧ ಅನ್ನುವಂಥದ್ದು ನೀವು ಆಗ ಹೇಳಿದ ಹಾಗೆ ಓಲೈಕೆಯ ರಾಜಕಾರಣಕ್ಕೋಸ್ಕರ ಆ ಒಂದು ಗೋಹತ್ಯೆಯನ್ನು ನಿಷೇಧ ಮಾಡಿರುವಂಥ. ಹಾಗಾದರೆ ಗೋಹತ್ಯೆ ಮಾಡುವಂಥದ್ದು ಸರಿ ಅಂತ ಹೇಳ್ತೀರಾ ನೀವು? ಗೋಹತ್ಯೆ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಹಾರದ ಹಕ್ಕು ಅಂತ ಇರ್ತದೆ. ಆ ಆಹಾರದ ಹಕ್ಕನ್ನು ಕಸಿಯುವಂಥದ್ದು ತಪ್ಪು. ಅಲ್ಲ, ಗೋವಿನ ನುಗ್ಗಿ ದನವನ್ನ ಕದಿಯುವಂಥದ್ದು ಅದೆಲ್ಲ ಅಪರಾಧ ಕೃತ್ಯಗಳು, ಅದನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ. ಯಾವ ರೀತಿ ತಡಿಬೇಕು ನಿಮ್ಮ ಪ್ರಕಾರ? ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಅದಕ್ಕೆ ಉತ್ತಮವಾದಂತಹ ವ್ಯವಸ್ಥೆಯನ್ನ ಮಾಡಬೇಕು. ಇಲ್ಲಿರುವಂತಹ ಸರ್ಕಾರ ಅದಕ್ಕೆ ಆದಂತಹ ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನು ಜಾರಿಗೆ ಮಾಡಿದ್ದಾರಲ್ಲ ಇವರು ಈಗ. ಅದು ಗೋಹತ್ಯೆ ನಿಷೇಧ ಮಾಡುವುದರಿಂದ ಅದೆಲ್ಲವೂ ಕೂಡ ಕೊನೆಗೊಳ್ತದ? ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು. ಗೋಹತ್ಯೆ ಕಸಾಯಿಖಾನೆಗೆ ಸರ್ಕಾರದ ವತಿಯಿಂದ ಒಂದು ಕೆಲವೊಂದು ನಿಯಮಾವಳಿಗಳನ್ನು ಮಾಡಿಕೊಂಡು ಈ ರೀತಿ ವಧಾಗ್ರಹಗಳನ್ನು ನಡೆಸಬೇಕಾಗ್ತದೆ. ಅದು ಬಿಟ್ಟು ಬಿಟ್ಟು ಈ ರೈತರಿಗೆ ಅನ್ಯಾಯವಾಗುವಂತಹ ಗೋಹತ್ಯೆ, ಗೋಹತ್ಯೆಯಿಂದ ಎಷ್ಟು ಮಂದಿ ನಿರಾಶ್ರಿತರಾಗ್ತಾರೆ, ರೈತರು ಯಾವ ರೀತಿಯೆಲ್ಲ ಮಾತನಾಡಿದ್ದಾರೆ ಅಂತ ಹೇಳಿ ನೀವು ನೋಡಿದ್ದೇವೆ. ಈಗ ಗೋಹತ್ಯೆ ವಿರುದ್ಧದ ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಭಾಗವಹಿಸಿದ್ದಕ್ಕಿಂತ ಹೆಚ್ಚಾಗಿ ಭಾಗವಹಿಸಿರುವಂಥದ್ದು
ರೈತಾಪಿ ವರ್ಗ. ಯಾಕೆಂತ ಹೇಳಿದರೆ ಅವರ ಗೊಡ್ಡು ದನಗಳನ್ನು, ಆ ಉಪಯೋಗಕ್ಕೆ ಬಾರದಂತಹ ಹಸುಗಳನ್ನು ಯಾವ ರೀತಿಯೂ ಕೂಡ ಅವರಿಗೆ ಅದನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಸಾಕಲಿಕ್ಕೆ ಕೂಡ ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಈ ರೀತಿಯ ಒಂದು ಪರಿಸ್ಥಿತಿಗೆ ಜನರನ್ನು ತಳ್ಳಿಕೊಂಡು ಬಡತನದ ಮೇಲೆ ಬಡತನದ ಗಾಯದ ಮೇಲೆ ಬರೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ತೀರ್ಮಾನವಾಗಿರ್ತದೆ ಈ ಒಂದು ಗೋಹತ್ಯೆ ನಿಷೇಧದ ತೀರ್ಮಾನ. ಇದು ಕೇವಲ ಓಲೈಕೆ ಹಿಂದೂಗಳನ್ನು ತೃಪ್ತಿ, ಈ ಹಿಂದೂ ಸಮಾಜಕ್ಕೆ ಏನನ್ನೂ ಕೊಡಲಿಲ್ಲ ಸರ್ಕಾರ, ಯಾವ ಫೆಸಿಲಿಟಿಯನ್ನು ಕೂಡ ಕೊಡಲಿಲ್ಲ, ಯಾವ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಮಾಡಿರುವಂಥದ್ದು ಎಲ್ಲ ಬುಡುಬುಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಪ್ರತಿಮೆಗೆ ಬದಲಾಗಿ ಆಸ್ಪತ್ರೆಯನ್ನು ಕಟ್ಟಿದರೆ ಇವತ್ತು ಕೊರೋನಾ ಪೇಷಂಟ್ಗಳಿಗಾದರೂ ಒಂದು ಏನಾದರೂ ಉಪಯೋಗ ಆಗ್ತಾ ಇತ್ತು. ಯಾವ ವ್ಯವಸ್ಥೆಯನ್ನು ಮಾಡದೆ ಇವರಿಗೆ ಎಂಥ ಈ ಮುಂಗೈಗೆ ತುಪ್ಪ ಸವರದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಗೋಹತ್ಯೆ ನಿಷೇಧದ ಬಗ್ಗೆ, ತ್ರಿಪಲ್ ತಲಾಖ್ನ ಬಗ್ಗೆ, ಈ ಭಾವೋದ್ವೇಗವಾಗುವಂತಹ ಭಾವನಾತ್ಮಕವಾದಂತಹ ವಿಚಾರಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ನೀಚ ರಾಜಕೀಯವನ್ನು ಬಿಜೆಪಿ ಮಾಡ್ತಾರೆ. ಅಲ್ಲ, ನೀವೊಂದು ಮಾತನ್ನು ಹೇಳಿದ್ರಿ, ಈಗ ಎಷ್ಟೋ ಜನ ರೈತಾಪಿ ವರ್ಗದವರು ಕೂಡ ಆ ಹಸುವಿನ ಮೇಲೆ ಡಿಪೆಂಡ್ ಆಗಿರ್ತಾರೆ, ಆ ಒಂದು ಆ ಕ್ಷೇತ್ರದಲ್ಲಿ ಡಿಪೆಂಡ್ ಆಗಿರ್ತಾರೆ, ಆಹಾರ ಕ್ಷೇತ್ರ ಅದು ಕೂಡ ಅವರ ಕೊಟ್ಟಿಗೆಗೆ ನುಗ್ಗಿ ದನಗಳನ್ನು ಕದಿಯುವಂಥದ್ದು ಇದೆಲ್ಲ ತಪ್ಪಲ್ವಾ? ಹಾಗಾದ್ರೆ ಅದನ್ನು ಸಮರ್ಥಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಕಾನೂನು ಅನ್ನೋದು ಬರಲೇಬೇಕಲ್ಲ. ಖಂಡಿತವಾಗಿಯೂ ಅದಕ್ಕೆ ಆಲ್ರೆಡಿ ಕಾನೂನು ಇದೆ ಅಲ್ಲ, ಕದ್ದವರಿಗೆ ಏನು ಮಾಡಬೇಕು ಅಂತ ಹೇಳಿ. ನಿಲ್ತ ಪ್ರಕರಣಗಳು ಹೆಚ್ಚಾಗ್ತಾನೆ ಇತ್ತು ಹೊರತು ನಿಲ್ತ ಪ್ರಕರಣಗಳು ಅಲ್ಲ. ಅದನ್ನ ಆ ಪ್ರಕರಣ ನಿಲ್ಲಿಸಲಿಕ್ಕೆ ಬೇಕಾಗಿ ಯಾವ ರೀತಿಯ ಯೋಜನೆಯನ್ನ ಮಾಡಬೇಕು? ಈಗ ಶೀತ ಆಗಿದೆ ಅಂತ ಹೇಳಿದ್ರೆ ಮೂಗು ಕೊಯ್ದಿರಾಗ್ತದ? ಶೀತಕ್ಕೆ ಏನು ರೆಮಿಡಿ ಇದೆ ಅದನ್ನ ಕಂಡು ಹಿಡಿಬೇಕು. ಓಕೆ, ಇನ್ನು ಲವ್ ಜಿಹಾದ್ ಕಾನೂನು ಅನ್ನುವಂಥದ್ದು ಬರಬೇಕು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಬಹಳ ಒಂದು ಪ್ರಕರಣಗಳು ಕೇಳಿ ಬರ್ತಾ ಇರುವಂಥದ್ದು ಲವ್ ಜಿಹಾದ್ ವಿಚಾರವಾಗಿ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಲವ್ ಜಿಹಾದ್ ಕೂಡ ಬಿಜೆಪಿಯ ಒಂದು ಪೊಲಿಟಿಕಲ್ ಅಜೆಂಡಾ. ಅದು ಲವ್ ಜಿಹಾದೇ ಅನ್ನುವಂಥದ್ದೇ ಇಲ್ಲ ಅಂತ ಹೇಳಿ ಹಲವಾರು ಹೈಕೋರ್ಟ್ಗಳು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಅದರ ಬಗ್ಗೆ ಒತ್ತಿ ಒತ್ತಿ ಹೇಳಿದೆ. ಅಂತರ್ಜಾತಿ ವಿವಾಹವನ್ನ ಭಾರತದ ಕಾನೂನು ಪ್ರೋತ್ಸಾಹಿಸ್ತದೆ, ಭಾರತದ ಸಂವಿಧಾನ ಪ್ರೋತ್ಸಾಹಿಸ್ತದೆ. ಕೆಲವೊಂದು ವಿಶ್ಲೇಷಿಸಲ್ಪಟ್ಟಂತಹ ಪಂಗಡಗಳ ಮಧ್ಯೆ ನಡೆಯುವಂತಹ ವಿವಾಹಕ್ಕೆ ಪ್ರೋತ್ಸಾಹ ಧನವು ಕೂಡ ಸರ್ಕಾರದ ವತಿಯಿಂದ ನೀಡಲಾಗ್ತದೆ. ಅಂದರೆ ಅಂತರ್ಜಾತಿ ವಿವಾಹ ಪದ್ಧತಿಯನ್ನು ಬೆಂಬಲಿಸುವಂತಹ ಒಂದು ವ್ಯವಸ್ಥೆಯ ಮಧ್ಯೆ ಈ ರೀತಿ ಲವ್ ಜಿಹಾದ್ ಅನ್ನುವಂತಹ ಅಂತರ್ಜಾತಿ ಅನ್ನುವಂಥದ್ದು ಒಂದು ಧರ್ಮದ ಒಳಗಡೆ ನಡೆಯುವಂಥದ್ದು, ಅಂತರ್ಧರ್ಮವನ್ನು ನಾವು ಬೆಂಬಲಿಸ್ತೀವಿ ಅಂತ ಸರ್ಕಾರ. ಅಂತರ್ಧರ್ಮ ವಿವಾಹ ನಡೀಬಾರದು ಅನ್ನುವಂತಹ ಕಾನೂನು ಇದೆಯಾ? ಸಂಘ ಪರಿವಾರದ ಅದೆಷ್ಟೋ ನಾಯಕರು, ಅವರ ಮಕ್ಕಳು, ಮೊಮ್ಮಕ್ಕಳು, ಅಕ್ಕನ ಮಗಳು, ಅದೆಷ್ಟೋ ಮಂದಿ ಬೇರೆ ಧರ್ಮದವರನ್ನ ವಿವಾಹವಾದಂತಹ ಪ್ರಸಂಗಗಳಿದೆ. ಬೇರೆ ಧರ್ಮ ಅಂತ ಹೇಳಿದ್ರೆ ಕಟ್ಟರ್ ಹಿಂದುತ್ವವಾದಿ ಅವರ ಮಗಳು ಒಬ್ಬ ಮುಸಲ್ಮಾನನ್ನ ಮದುವೆ ಆಗ್ತಾರೆ, ಅವರ ಮರಿಮಕ್ಕಳು ಮುಸಲ್ಮಾನರನ್ನ ಮದುವೆ ಆಗ್ತಾರೆ, ಇವರ ಮಗ ಹೋಗಿ ಮುಸ್ಲಿಂ ಹಿಂದುವನ್ನ ಮುಸ್ಲಿಂ ಇವರ ಹುಡುಗಿ ಮುಸ್ಲಿಂ ಹುಡುಗನನ್ನ ಮದುವೆ ಆಗ್ತಾರೆ, ಅದೆಲ್ಲ ಯಾವ ಜಿಹಾದ್? ಯಾರು ಇರುವಂಥದ್ದು? ಪ್ರವೀಣ್ ತೊಗಾಡಿ ಅಂತಾರ, ಕಟ್ಟರ್ ಹಿಂದುತ್ವ, ಅಡ್ವಾಣಿ ಅವರಂಥವರು, ಇಂತಹ ದೊಡ್ಡ ದೊಡ್ಡ ವಾಜಪೇಯಿ ಅವರ ಸಂಬಂಧಿಕರು, ಇವರೆಲ್ಲರೂ ಕೂಡ ಅಂತರ್ಧರ್ಮೀಯ ವಿವಾಹವನ್ನವಾಗಿದ್ದಾರೆ, ವಿಶೇಷವಾಗಿ ಮುಸಲ್ಮಾನರನ್ನ. ಯಾರಿಗೆ ಬಹಳ ಒಂದು ಸದ್ದು ಮಾಡಿದಂತ ವಿಚಾರ ಆಸಿಯಾ ಪ್ರಕರಣದಲ್ಲೂ ಕೂಡ ಲವ್ ಜಿಹಾದ್ ಅನ್ನುವಂಥದ್ದು ವಿಚಾರವಾಗಿ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆ ವಿಚಾರದಿಂದಲೇ ಈ ರೀತಿ ಆಯಿತು ಅವರ ಬದುಕು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಹುಶಃ ನಿಮ್ಮ ಗಮನಕ್ಕೂ ಇದು ಬಂದಿರಬಹುದು. ಹಾಸ್ಯ ಪ್ರಕರಣ ಅದು ವಿಚಾರಣೆ ಮೇಲೆ ಅದಕ್ಕೂ ಲವ್ ಜಿಹಾದ್, ಲವ್ ಜಿಹಾದ್ ಅಂತ ಹೇಳಿ ಇಲ್ಲಿಯ ಬಜರಂಗದಲ ಮತ್ತು ವಿಶ್ವ ಹಿಂದೂ ಪರಿಷತ್ ಆ ಪ್ರಕರಣದಲ್ಲಿ ಎಂಟರ್ ಆದ ನಂತರ ಅದು ಲವ್ ಜಿಹಾದ್ ಅನ್ನುವಂತಹ ಚರ್ಚೆ ಆರಂಭವಾಗಿರುವಂಥದ್ದು. ಅಂದರೆ ಅದು ಲವ್ ಜಿಹಾದ್ ಅಲ್ಲ, ಅವರು ಪ್ರೀತಿಸಿದ್ದಾರೆ, ವಿವಾಹವಾಗಿದ್ದಾರೆ. ವಿವಾಹದ ನಂತರ ಆ ಹುಡುಗಿಗೆ ಮೋಸ ಆಗಿದೆ, ಅವಳಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಮುಸ್ಲಿಂ ಸಂಘಟನೆಗಳು ಒಗ್ಗಟ್ಟಾಗಿ ನಿಂತು ಮಾಡಿದೆ. ಆದರೆ ಒತ್ತಾಯ ಪೂರ್ವಕವಾಗಿ ಸಾಂಸಾರಿಕ ಜೀವನವನ್ನು ನಡೆಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದು ಸಮಾಜದಲ್ಲಿ ನಡೆಯುತ್ತಿರುವಂತಹ ಸರ್ವೇ ಸಾಮಾನ್ಯವಾದಂತಹ ಸಂಗತಿ. ರಿಯಾಜ್ ಅವರು ಲವ್ ಜಿಹಾದ್ ಅನ್ನು ಸಮರ್ಥಿಸ್ತಾರಾ? ಲವ್ ಜಿಹಾದ್ ಅನ್ನು ಸಮರ್ಥಿಸುವುದಲ್ಲ ಇಲ್ಲಿ. ಇಲ್ಲಿ ಸಮಾಜದಲ್ಲಿ ಕೆಲವು ನ್ಯಾಚುರಲ್ ಆದಂತಹ ಕೆಲವು ವಿದ್ಯಮಾನಗಳಿದೆ, ಅದನ್ನು ಹಾಗೆಯೇ ನಡಿಲಿಕ್ಕೆ ಬಿಡಬೇಕು ಹೊರತು ಅದನ್ನು ವಿವಾದವಾಗಿ ಕೈಗೆತ್ತಿಕೊಳ್ಳಿ. ಲವ್ ಜಿಹಾದ್ ಅನ್ನುವಂಥದ್ದು ಇದೆ, ಲವ್ ಜಿಹಾದ್ ಅನ್ನುವಂಥದ್ದು ಇಲ್ಲ, ಲವ್ ಅನ್ನುವಂಥದ್ದು ಇದೆ. ಲವ್ ಜಿಹಾದ್ ಲವ್ ಅನ್ನುವಂಥದ್ದು ಎಲ್ಲಾ ಧರ್ಮದಲ್ಲೂ ಕೂಡ ಇದೆ, ಪ್ರೀತಿ ಅನ್ನುವಂಥದ್ದು ಇದೆ. ಈ ಪ್ರೀತಿ ಬೆಳಗ್ಬೇಕು, ಅದಕ್ಕೆ ಬೇರೆ ಏನೇನೆಲ್ಲ ಕಲ್ಪನೆಯನ್ನ ತೋರಿಸಿಕೊಂಡು ಅದನ್ನ ಒಂದು ಕ್ರೌರ್ಯತೆಯ ಈಗ ಬಹಳಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾರೆ, ಲವ್ ಜಿಹಾದು ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ರೀತಿ ಮತಾಂತರವಾಗಿ ಯಾರು ಹಿಂದೂ ಹೆಣ್ಣು ಮಕ್ಕಳು ಮದುವೆ ಆಗ್ತಾರೆ ಅವರು ಸಮಾಜದ ಎದುರು ಬಂದು ಬದುಕಬೇಕಲ್ಲ, ಅದನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಎಲ್ಲಿ ಹೋಗ್ತಾರೆ ಅವರು?
ಮದುವೆಯಾದ ನಂತರ ಎಲ್ಲಿ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಕೆಲವೊಂದಿಷ್ಟು ಜನ. ನೋಡಿ, ಇವೆಲ್ಲವೂ ಕೂಡ ಸಂಘ ಪರಿವಾರ ಮಾಡಿದಂತಹ ಒಂದು ಷಡ್ಯಂತ್ರ. ಯಾರೆಲ್ಲ ಮದುವೆ ಆಗಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಸಂಸಾರವನ್ನು ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ಆದಂತಹ, ಒಂದು ಕಡೆ ಎರಡು ಕಡೆ ಆದಂತಹ ಕೆಲವು ಘಟನೆಗಳನ್ನು ಇಟ್ಕೊಂಡು ಅದನ್ನು ವೈಭವೀಕರಿಸಿಕೊಂಡು ಜನರಿಗೆ ತಪ್ಪು ಸಂದೇಶವನ್ನು ನೀಡುವಂತಹ ಕೆಲಸವನ್ನಾಗಿರ್ತದೆ. ಅದರಲ್ಲಿ ಆರ್ ಎಸ್ ಎಸ್ ನಿಸ್ಸೀಮರು ಅವರಿಗೆ ಹೇಳಿಕೊಡಬೇಕಾಗಿಲ್ಲ, ಬಹಳಷ್ಟು ಮಾಡಿದ್ದಾರೆ. ಘರ್ ವಾಪಸಿ ಹೆಸರಿನಲ್ಲಿ, ಲವ್ ಜಿಹಾದ್ನ ಹೆಸರಿನಲ್ಲಿ ಬಹಳಷ್ಟು ಮಾಡಿದ್ದಾರೆ. ಅದರಲ್ಲಿ ಅವರು ನಿಸ್ಸೀಮರು. ಅವರು ಯಾಕೆಂತ ಹೇಳಿದರೆ, ಅಪರಾಧಿ ಮನೋಭಾವನೆ ಇರುವವರಿಗೆ ಅದೆಲ್ಲ ದೊಡ್ಡ ವಿಚಾರವಲ್ಲ, ನನಗೆ ಮತ್ತು ನಿಮಗೆ ಅಂತ ಆದರೆ ಅದು ಸ್ವಲ್ಪ ಕಷ್ಟ ಆಗ್ತದೆ, ಅವರಿಗೆ ದೊಡ್ಡ ವಿಚಾರ ಅಲ್ಲ. ಆದರೆ ಸಮಾಜ ಜಾಗೃತಿಯಿಂದ ಇರಬೇಕು. ಇವರು ಯಾಕಾಗಿ ಇದನ್ನು ಮಾಡ್ತಾ ಇದ್ದಾರೆ, ಯಾರನ್ನು ಓಲೈಕೆ ಮಾಡ್ತಾ ಇದ್ದಾರೆ, ಏನು ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ. ಹಿಂದೂ ಮುಸಲ್ಮಾನರು ಹಿಂದೆ ಯಾವ ರೀತಿ ಇದ್ರು ಅದೇ ರೀತಿ ಈಗಲೂ ಕೂಡ ಇದ್ದಾರೆ. ಆದರೆ ಇವರ ಕೆಲವು ಈ ಇಂತಹ ವಿಷ ಜಂತುಗಳಿಂದಾಗಿ ಅವರನ್ನು ಹತ್ತಿರ ಸೇರಿಸಲಿಕ್ಕೆ ಬಿಡ್ತಾ ಇಲ್ಲ. ಹಿಂದೂ ಸಮಾಜಕ್ಕೆ ಮುಸಲ್ಮಾನರೊಂದಿಗೆ ಬೆರೆಯುವಂತಹ ಮನಸ್ಥಿತಿ ಖಂಡಿತವಾಗಿಯೂ ಇದೆ. ಮುಸ್ಲಿಂ ಸಮುದಾಯಕ್ಕೆ ಹಿಂದೂಗಳೊಂದಿಗೆ ಬೆರೆಯುವಂತಹ ಮನಸ್ಥಿತಿ ಇದೆ. ಈ ವಿಷ ಜಂತುಗಳ ಕಾರಣದಿಂದಾಗಿ ಎಲ್ಲೋ ನಾನು ಅವರ ಹತ್ರ ಹೋದರೆ, ಅವರ ಹತ್ರ ಮಾತನಾಡಿದರೆ, ಬಿಸ್ನೆಸ್ ಮಾಡಿದರೆ ಅಥವಾ ಅವರ ಮನೆಗೆ ಹೋದರೆ ಏನೋ ಅನಾಹುತ ಆಗಬಹುದು ಅನ್ನುವಂತಹ ಆ ಒಂದು ಭಯವನ್ನು ಸೃಷ್ಟಿ ಮಾಡಲಾಗಿದೆ. ಆ ಭಯವನ್ನು ಇಲ್ಲದೆ ಮಾಡಬೇಕು. ಎಲ್ಲರೂ ಸ್ವೇಚ್ಛೆಯಿಂದ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣವಾಗಬೇಕು. ಅದಾಗಿರ್ತದೆ ಭಾರತದ ಪರಿಕಲ್ಪನೆ. ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿದರೆ ಅದು, ಆ ವಿವಿಧತೆಯಲ್ಲಿ ಏಕತೆಯನ್ನು ನಿರ್ಮೂಲನೆ ಮಾಡಿಕೊಂಡು ಒಂದು ಏಕತ್ವವನ್ನು ಅಧಿಸ್ಥಾಪಿಸ್ತೇವೆ ಅಂತ ಹೇಳಿದರೆ ಅದು ಸರಿಯಾದಂತಹ ಇದಲ್ಲ. ಈಗ ನೋಡಿ, ಇವರದ್ದು ಎಲ್ಲವೂ ಕೂಡ ಒಂದು ಏನಂತ ಹೇಳಿದರೆ ಒಂದು ಅನ್ನುವಂತಹ ಸಿದ್ಧಾಂತಕ್ಕೆ ಹೋಗ್ತಾ ಇದೆ. ಒನ್ ನೇಷನ್ ಒನ್ ಲ್ಯಾಂಗ್ವೇಜ್, ಒನ್ ನೇಷನ್ ಒನ್ ಕಲ್ಚರ್, ಇನ್ನು ಬಂದು 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 ಏನಾಗ್ತದೆ ಅದು, ಒನ್ ನೇಷನ್ ಒನ್ ಎಲೆಕ್ಷನ್, ಬಂದು ಬಂದು ಒನ್ ನೇಷನ್ ಒನ್ ರಿಲಿಜಿಯನ್. ಭಾರತ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಒಂದು ದೇಶ ಅಲ್ಲ ಭಾರತ. ಭಾರತದಲ್ಲಿ ಬೇರೆ ಬೇರೆ ಧರ್ಮ, ಜನಾಂಗ, ಜಾತಿ, ಕುಲ, ಗೋತ್ರ ಈ ರೀತಿ ಇರುವಂತಹ ಭಾರತದ ಸೌಂದರ್ಯವನ್ನು ಹಾಲುಗೆಡವಲಿಕ್ಕೆ ನಾವು ಅವಕಾಶವನ್ನೇ ಮಾಡಿಕೊಡಬಾರದು. ಎಸ್, ರಿಯಾಜ್ ಅವರೇ, ಇನ್ನೊಂದು ವಿಚಾರ, ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರ ಬಗ್ಗೆ ಮಾತನಾಡುವ ಒಂದು ಸಂದರ್ಭ, ಒಂದು ಪತ್ರಿಕಾಗೋಷ್ಠಿಯಲ್ಲಿ ನೀವು ಹೇಳಿದ್ರಿ, ಹರೀಶ್ ಪೂಂಜಾರ್ ಅವರು ಒಬ್ಬ ಅಪ್ರಬುದ್ಧ ನಾಯಕ ಅನ್ನುವಂಥ ಒಂದು ವಿಚಾರವಾಗಿ ನೀವು ಮಾತನಾಡ್ತಾ ಇದ್ರಿ. ಯಾವ ವಿಚಾರದಲ್ಲಿ ನಿಮಗೆ ಆ ರೀತಿ ಕಾಣಿಸ್ತು ಅವರದ್ದು ಅಂತ ನೋಡಿ, MLA ಅವರದೇ ಆದಂತಹ ಒಂದು ಚೌಕಟ್ಟಿರ್ತದೆ, ಅವರದೇ ಆದಂತಹ ಕೆಲವು ಕಾರ್ಯವ್ಯಾಪ್ತಿ ಇರ್ತದೆ. ಅವೆಲ್ಲವನ್ನು ಬಿಟ್ಟು ಈ ಬಜರಂಗ ದಳದ ಪುಂಡ ಪೋಕರಿಗಳ ರೀತಿಯಲ್ಲಿ ಅವರ ಜೊತೆ ಬೀದಿಗಿಳಿದು ನೀವು ನಿಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ತೀರಾ, ಅವರು ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಹಾಗಾದ್ರೆ ಒಂದು ಶಾಸಕರ ಕೆಲಸ ರೋಡ್ನಲ್ಲಿ ಗಾಡಿಯನ್ನು ಅಡ್ಡಗಟ್ಟುವಂಥದ್ದ, ಅಥವಾ ಒಂದು ಕಟ್ಟೆಯ ವಿವಾದ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅದು ಅನಧಿಕೃತ ಒಂದು ಸ್ತಂಭ ಅಂತ ಹೇಳಿ ಗೊತ್ತಿದ್ರೂ ಕೂಡ ಅಲ್ಲಿ ನಿಂತು ಪಂಚಾಯತ್ನ ಅಧಿಕಾರಿಗಳಿಗೆ ಧಮಕಿ ನೀಡುವಂಥದ್ದ, ಇದು ಶಾಸಕರ ಕೆಲಸವ? ಶಾಸಕರಿಗೆ ಒಂದು ಪ್ರಬುದ್ಧತೆ ಅಂತ ಇರ್ತದೆ, ಯಾವುದು ಮಾಡುದಿದ್ರೂ ಕಾನೂನು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚೌಕಟ್ಟಿನ ಒಳಗಡೆ ಇದ್ದುಕೊಂಡು ಮಾಡಬೇಕು. ಅದು ಬಿಟ್ಟುಬಿಟ್ಟು ಮಾಡಿರುವುದೇ ಅನಧಿಕೃತ, ಅದರಲ್ಲಿ ಅಲ್ಲಿ ಹೋಗಿ ನಿಂತು ಸಮರ್ಥನೆಯನ್ನು ಮಾಡುವುದು ಅಂತ ಹೇಳಿದರೆ ಇದು ಅಪ್ರಬುದ್ಧತೆ ಅಲ್ಲದೆ ಬೇರೆ ಏನು? ಅದು ಕೂಡ ಒಂದು ಅಡ್ವೊಕೇಟ್ ಆಗಿದ್ದುಕೊಂಡು, ಒಬ್ಬ ನ್ಯಾಯವಾದಿ ಆಗಿದ್ದುಕೊಂಡು ಈ ದೇಶದ ಎಲ್ಲ ಕಾನೂನುಗಳು, ಬಹಳಷ್ಟು ಆರೋಪಗಳಿಗೆ ನೀವು ಸಮರ್ಥನೆಯನ್ನೇ ಕೊಡ್ತೀರಾ, ಅದೇ ರೀತಿ ಅವರು ಸಮರ್ಥನೆಯನ್ನು ನೀಡೋದ್ರಲ್ಲಿ ಏನ್ ತಪ್ಪಿದೆ ಅಂತ? ಒಬ್ಬ ಶಾಸಕರಿಗೆ ಶೋಭೆ ಅಲ್ಲ ಅದು. ನಿಮ್ಮ ಪ್ರಕಾರ ಅದು ಸರಿಯಲ್ಲ, ಅದು ನಿಮ್ಮದೊಂದು ಸ್ಟ್ಯಾಂಡ್. ಖಂಡಿತ. ಓಕೆ ರಿಯಾಜ್ ಅವರೇ, ನಮ್ಮ ಕಾರ್ಯಕ್ರಮದ ಒಂದು ಬಹಳ ಮುಖ್ಯ ಘಟ್ಟಕ್ಕೆ ನಾವು ಬಂದಿರುವಂಥದ್ದು, ನಿಮ್ಮ ಮುಂದೆ ಕೆಲವೊಂದಿಷ್ಟು ಜನರ ಹೆಸರು ಇರುವಂತಹ ಚೀಟಿಗಳಿದೆ, ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಕೂಡ ಇದೆ, ನೀವು ಒಂದೊಂದನ್ನು ಆಯ್ಕೆ ಮಾಡಿ ನಿಮ್ಮ ಮುಕ್ತವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಕಲ್ಲಡ್ಕ ಪ್ರಭಾಕರ್ ಭಟ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸಲ್ಮಾನರ ವೈಷಮ್ಯಕ್ಕೆ ಮುನ್ನುಡಿ ಬರೆದಂತಹ ಒಬ್ಬ ವ್ಯಕ್ತಿ, ಸಮಾಜದಲ್ಲಿ ಅಹಿತಕರ ಘಟನೆಗಳಿಗೆ ಪ್ರೋತ್ಸಾಹ ನೀಡಿದಂತಹ ವ್ಯಕ್ತಿ, ಸಮಾಜದ ಸ್ವಾಸ್ಥ್ಯವನ್ನು ಹಾಲುಗೆಡವಿದಂತಹ ವ್ಯಕ್ತಿ. ದೇವನು ಇನ್ನಾದರೂ ಒಳ್ಳೆಯ ಬುದ್ಧಿ ಯೋಚನೆಯನ್ನು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶರಣ್ ಪಂಪ್ವೆಲ್, ದುಡ್ಡಿಗೋಸ್ಕರ ಏನನ್ನೂ ಕೂಡ ಮಾಡಲಿಕ್ಕೆ, ಏನನ್ನೂ ಮಾಡಲು ಹೇಸದಂತಹ ವ್ಯಕ್ತಿ, ಸ್ವಂತ ಸಮಾಜದ ಮಹಿಳೆಯರ ಮೇಲೆ ಕ್ರೌರ್ಯತೆಗಳು ನಡೆದಾಗ ಅಥವಾ ಅವರ ಮೇಲೆ ಅತ್ಯಾಚಾರ ಯತ್ನಗಳು ನಡೆದಾಗ ಅದನ್ನು ಸಮರ್ಥಿಸಿದಂತಹ ವ್ಯಕ್ತಿ,
ಮತ್ತು ಹಿಂದೂ ರಕ್ಷಣೆಯ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಮೋಸ ಮಾಡುವಂತಹ ಒಬ್ಬ ಮೋಸಗಾರ ಶರಣ್ ಪಂಪೇಲ್. ಬಜರಂಗದಳ ದೇಶದ ಕಾನೂನಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ದೇಶದ್ರೋಹ ಸಂಘಟನೆ. ಕಾಂಗ್ರೆಸ್ ಜನರನ್ನು ಸುಮಾರು 7 ದಶಕಗಳ ಕಾಲ ಜಾತ್ಯತೀತತೆಯ ಹೆಸರಿನಲ್ಲಿ ಮೂರ್ಖರನ್ನಾಗಿಸಿದಂತಹ ಒಂದು ವೇದಿಕೆ ಕಾಂಗ್ರೆಸ್. ನಲೀನ್ ಕುಮಾರ್ ಕಟೀಲ್ ದ್ವೇಷಪೂರಿತವಾದಂತಹ ಅದೇ ರೀತಿ ಜನರಿಗೆ ನಿರಂತರವಾಗಿ ತಪ್ಪು ಮಾಹಿತಿಯನ್ನು ನೀಡುವಂತಹ ಒಬ್ಬ ಅಪ್ರಬುದ್ಧ ರಾಜಕಾರಣಿ. ನರೇಂದ್ರ ಮೋದಿ ದ್ವೇಷ ರಾಜಕೀಯದ ಮುಖಾಂತರವೇ ರಾಜಕೀಯದಲ್ಲಿ ಗುರುತಿಸಿದಂತಹ ಒಂದು ವ್ಯಕ್ತಿತ್ವ. ಸುಳ್ಳು ಭಾಷಣಗಳು ಮತ್ತು ಸುಳ್ಳು ಆಶ್ವಾಸನೆಗಳನ್ನು ನೀಡುವಂತಹ ಕನಸುಗಳ ಮಾರಾಟಗಾರ ನರೇಂದ್ರ ಮೋದಿ. ಯುಟಿ ಖಾದರ್ ಜಾತ್ಯತೀತತೆಯ ಹೆಸರಿನಲ್ಲಿ ತನ್ನ ಸ್ವಂತ ಮಾತೃಧರ್ಮಕ್ಕೆ ಅವರ ನ್ಯಾಯವನ್ನು ಒದಗಿಸಲಿಕ್ಕೆ ವಿಫಲವಾದಂತಹ ಒಬ್ಬ ಶಾಸಕ. ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ತನ್ನ ಸಮುದಾಯದ ಮೇಲೆ ಆಗುವಂತಹ ದೌರ್ಜನ್ಯದ ಬಗ್ಗೆ ನಿರುತ್ತರವಾಗಿ ಮೌನವಾಗುವಂತಹ ಒಬ್ಬ ಶಾಸಕ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರು ಅಂತ ಹೇಳಿದರೆ ಎಲ್ಲ ಧರ್ಮವನ್ನು ಪ್ರೀತಿಸಿ ಅವರು ಆ ಧರ್ಮ ಅವರಿಗೆ ಆಗುವಂತಹ ಅನ್ಯಾಯದ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಬೇಕಾಗ್ತದೆ. ಆದರೆ ಯುಟಿ ಖಾದರ್ ಅವರು ಇದುವರೆಗೂ ಕೂಡ ಮುಸ್ಲಿಂ ಸಮುದಾಯದ ಸಮಸ್ಯೆಗಳ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಲಿಲ್ಲ ಅನ್ನುವಂತಹ ಆರೋಪ ಇದೆ. ಆ ಒಂದು ಬೇಸರ ವೈಯಕ್ತಿಕವಾಗಿ ನನಗೂ ಕೂಡ ಇದೆ. ಎಸ್ ಸರಿಯಾಜ್ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸೊ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ವಿರೋಧಿಗಳಿಗೆ, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ವೀಕ್ಷಕರಿಗೆ ಅಂತಿಮವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಭಾರತ ದೇಶ ಅನ್ನುವಂಥದ್ದು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ದೇಶ. ಇಲ್ಲಿ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಇದಕ್ಕೆ ಬೆಲೆ ಕಲ್ಪಿಸಿದಂತಹ ಭಾರತ. ಯಾವುದೋ ಒಂದು ಕಾರಣದಿಂದಾಗಿ ಭಾರತದಲ್ಲಿ ಇಂತಹ ಒಂದು ಸೌಹಾರ್ದತೆಯ ಕೊಂಡಿಯನ್ನು ಕಳಚಿದ್ದಾರೆ. ಆ ಸೌಹಾರ್ದತೆಯ ಕೊಂಡಿಯನ್ನು ಮರಳಿ ಜೋಡಿಸುವಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕಾಗಿದೆ. ಈ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಸತ್ಯವನ್ನು ಸತ್ಯವಾಗಿ ಹೇಳುವಂತಹ ಎದೆಗಾರಿಕೆಯನ್ನು ತೋರಿಸಬೇಕಾಗಿದೆ. ಸುಳ್ಳನ್ನು ಇದು ಸುಳ್ಳು, ಇದು ಮೋಸ, ಇದು ವಂಚನೆ ಅಂತ ಹೇಳುವಂತಹ ಆ ಒಂದು ಎದೆಗಾರಿಕೆಯನ್ನು ನಾವು ತೋರ್ಪಡಿಸಬೇಕಾಗಿದೆ. ಮುಂದುಗಡೆ ಯಾರೇ ಇದ್ದರೂ, ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ, ಅದು ಈ ದೇಶದ ಪ್ರಧಾನಮಂತ್ರಿ ಆಗಿರಬಹುದು, ಮುಖ್ಯಮಂತ್ರಿ ಆಗಿರಬಹುದು, ಅಥವಾ ಪೊಲೀಸ್ ಆಫೀಸರ್ ಆಗಿರಬಹುದು, ಎಷ್ಟೇ ದೊಡ್ಡ ವ್ಯಕ್ತಿ ನಮ್ಮ ಎದುರಿಗೆ ಇದ್ದರೆ ಇದು ತಪ್ಪು, ಇದು ಸಂವಿಧಾನ ವಿರೋಧಿ, ಇದು ನಮಗೆ ಹೇಳಿದ್ದಲ್ಲ, ಇದು ಭಾರತದ ಸಂಸ್ಕೃತಿ ಅಲ್ಲ ಅಂತ ಹೇಳಿ ನೈಜವಾಗಿ ಅತ್ಯಂತ ಸ್ಫುಟವಾಗಿ ಆತ್ಮಸ್ಥೈರ್ಯದೊಂದಿಗೆ ಹೇಳುವಂತಹ ಗುಣಗಳನ್ನು ನಮ್ಮ ಯುವ ಸಮುದಾಯ ಬೆಳೆಸ್ಕೊಳ್ಬೇಕಾಗಿದೆ. ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ವಿಧದ ಅಪರಾಧ ಕೃತ್ಯ ಮತ್ತು ಧರ್ಮ ರಾಜಕೀಯ ಅಥವಾ ಶವರಾಜಕೀಯಕ್ಕೆ ಒಂದು ಪೂರ್ಣ ವಿರಾಮವನ್ನು ಒಯ್ಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕಾಗಿದೆ. ಒಂದು ಪ್ರಜ್ಞಾಪೂರ್ವಕವಾದಂತಹ ರಾಜಕೀಯವನ್ನು ಭಾರತ ಬಯಸ್ತಾ ಇದೆ. ಆ ನಿಟ್ಟಿನಲ್ಲಿ ಯುವ ಸಮುದಾಯ ದಾಪುಗಾಲನ್ನು ಇಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಸ್ ಸರಿಯಾಜ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮೇಲಿರುವಂಥ ಕೆಲವೊಂದಿಷ್ಟು ವಿವಾದಗಳಿಗೆ, ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ವಿಶೇಷ. HDPI ರಾಷ್ಟ್ರೀಯ ಸಮಿತಿಯ ಸದಸ್ಯರಾಗಿರುವಂತಹ ರಿಯಾದ್ ಫರಂಗಿಪೇಟೆ ಅವರು ಬಹಳಷ್ಟು ವಿಚಾರಗಳ ಕುರಿತು, ಬಹಳಷ್ಟು ವಿವಾದದ ಕುರಿತು ತಮ್ಮ ಅಭಿಪ್ರಾಯವನ್ನು, ತಮ್ಮ ಉತ್ತರವನ್ನು, ತಮ್ಮ ಸಮರ್ಥನೆಯನ್ನು ನೀಡಿದ್ದಾರೆ. ಬರುವ ವಾರ ಇನ್ನೊಂದು ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಚಾನಲ್ 9, ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ.